ಇವರೇ ನಮ್ಮ ಸಂಸದರು. ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ದಾವಣಗೆರೆಯ ಸಂಸದರು ಕಾಂಗ್ರೆಸ್ನ ಡಾಕ್ಟರ್ ಪ್ರಭಾ ಮಲ್ಲಿಕಾರ್ಜುನ್. ಮೊದಲ ಬಾರಿಗೆ ಸಂಸತ್ನ ಪ್ರವೇಶ. ಡಾಕ್ಟರ್ ಪ್ರಭಾ ಮಲ್ಲಿಕಾರ್ಜುನ್ ಎಂಬ ಹೆಸರಿನ ನಾನು. ದಟ್ ವಾಸ್ ಎ ವೆರಿ ಮೊಮೆಂಟ್ ಆಫ್ ಪ್ರೈಡ್ ಅಂತ ನನಗೆ ಅನ್ಸುತ್ತೆ. ಪ್ರಧಾನಿಯ ವಿರುದ್ಧವಾಗಿ ಮಾತಾಡೋದಿದ್ದೆಲ್ಲ ಎಲ್ಲ ಕಡೆ ಮೋದಿಯವರೇ ಕ್ಯಾಂಡಿಡೇಟ್ ಆಗಿದ್ದು. ಅಯೋಧ್ಯೆಯಲ್ಲಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಗೆದ್ದಿದ್ದಾರೆ. 2.5% ಆಫ್ ದ GDP ಶುಡ್ ಬಿ ಇನ್ವೆಸ್ಟೆಡ್ ಇನ್ ಹೆಲ್ತ್ ಸೆಕ್ಟರ್ ಅಂತ ಹೇಳಿದ್ದಾರೆ. ಬಟ್ ಇನ್ವೆಸ್ಟ್ ಮಾಡಿರೋದು 2.1%. ವಿಶ್ವಗುರು ಕಹನೆ ಸೇ ಕೋಯಿ ವಿಶ್ವಗುರು ನಹೀ ಬನ್ತೆ, ವಿಶ್ವಗುರು ಕೆ ಜೈಸೆ ಸೋಚನಾ ಜರೂರಿ ಹೈ. ಇಸ್ಕೆ ಲಿಯೇ ತೀನ್ ಚೀಜ್ ಕಾ ಜರೂರತ್ ಹೈ, ಮನ್, ಬುದ್ಧಿ ಔರ್ ಆಪ್ಕೆ ಬಜೆಟ್ ಕಾ ಧನ. ಹಲ್ವಾ ಕಾ ತೋ ಪತಾ ನಹೀ, ಐ ಪ್ರಾಮಿಸ್ ಟು ಸರ್ವ್ ಮೈ ಸ್ಟೇಟ್ಸ್ ಮೈಸೂರ್ ಪಾಕ್. ಸಬ್ ಮೀಟಿಂಗ್ ಮೇ ಮೈ ಖಿಲಾವುಂಗಾ ಅಂತ ಏನಕ್ಕಾ ಬಂತದು ಅಂತ. ನಿರ್ಮಲಾ ಸೀತಾರಾಮನ್ ಅವರು ಕರ್ನಾಟಕದಿಂದನೇ ಆಯ್ಕೆಯಾಗಿ ಹೋಗಿದ್ದಾರೆ. ಇಷ್ಟೆಲ್ಲ ಇದ್ದು ಕರ್ನಾಟಕಕ್ಕೆ ಮಲತಾಯಿ ಧೋರಣೆ ಅಂತ ಹೇಳಿದ್ರು. ರಾಯಚೂರಿಗೆ ಏಮ್ಸ್, IIT ಧಾರವಾಡನಲ್ಲಿ ಪ್ರಾಮಿಸ್ ಮಾಡಿದ್ರು. ಅಪ್ಪರ್ ಭದ್ರ ಪ್ರಾಜೆಕ್ಟ್ ಬಗ್ಗೆ ಪ್ರಾಮಿಸ್ ಮಾಡಿದ್ರು. ಬ್ಯಾಂಗ್ಳೂರ್ ಇನ್ಫ್ರಾಸ್ಟ್ರಕ್ಚರ್ ಕಮಿಟ್ ಮಾಡಿದ್ರು. ಹಲ್ವಾ ಅಲ್ಲ, ನಮ್ಮ ಕರ್ನಾಟಕದಲ್ಲಿ ಮೈಸೂರು ಪಾಕ್ ಫೇಮಸ್ಸು. ಸೊ ಹಲ್ವಾ ಬದಲು ಡೆಫಿನೆಟ್ಲಿ ಮೈಸೂರು ಪಾಕ್ ತಿನ್ನಿಸ್ತೀನಿ ಬಿಫೋರ್ ಎನಿ ಸಚ್ ಡಿಸ್ಕಷನ್ಸ್ ಇಫ್ ಯು ಇನ್ವೈಟ್ ಅಸ್. ಕೇವಲ ಸಂಸದರಾಗಿ ಮಾತ್ರ ಅಲ್ಲ, ಮನೆಯಲ್ಲಿ ಸಚಿವರಿದ್ದಾರೆ, ಮನೆಯಲ್ಲಿ ಹಿರಿಯ ಶಾಸಕರಿದ್ದಾರೆ, ಎಲ್ಲ ಕುಂದುಕೊರತೆಗಳನ್ನ ಆಲಿಸಬೇಕಾದಂತ ಅನಿವಾರ್ಯತೆ ಬರುತ್ತೆ. ಆ ಒಂದು ಪೊಸಿಷನ್ ಜನರು ನಮಗೆ ಕೊಟ್ಟಾಗ ಆ ವಿಶ್ವಾಸಕ್ಕೆ ತಕ್ಕ ಹಾಗೆ ಮಾಡಲೇಬೇಕಾಗುತ್ತೆ. ಪವರ್ ಹೌಸ್ ಇಸ್ ವಿತ್ ಪ್ರೈಡ್, ಪ್ರೈಡ್ ಟು ಸರ್ವ್ ದ ಪೀಪಲ್. ಏನಾಗಬೇಕು ದಾವಣಗೆರೆ? ಪ್ರತಿಯೊಂದು ತಾಲೂಕಿಗೆ ಹೋಗಿ ಸಮಸ್ಯೆಗಳ ಬಗ್ಗೆ ಒಂದು ಇಂಟ್ರಾಕ್ಷನ್ ನಡೀತಾ ಇದೆ. ಟೀಕೆಗಳು ನಿಲ್ಲೋದಿಲ್ಲ. ರಿಯಲಿ ನನಗೆ ಅದು ಡಿಸ್ಟರ್ಬ್ ಆಗಿಲ್ಲ. ಪೂರ್ಣ ಇಲ್ಲದ ಹೋಳಿಗೆ 24 ಗಂಟೆ ಸಾಕಾಗ್ತಿದ್ಯಾ? ಇಲ್ಲ. ಯಾಕಂದ್ರೆ ಮ್ಯೂಸಿಕಲ್ ಚೇರ್ ನ ಬಿಟ್ಕೊಡ್ತಾರೆ, ಆದ್ರೆ MP ಚೇರ್ ನ ಬಿಟ್ಕೊಡಲ್ಲ ಅನ್ನೋದು ಸ್ಪಷ್ಟವಾಗುತ್ತೆ ಅವರ ಮಾತಿನಲ್ಲೇ. ಒನ್ಸ್ ಯು ಪಾಸ್ ದ ಚೇರ್ ರಿವರ್ಸ್ ಹೋಗೋ ಹಾಗಿಲ್ಲ. ನಮಸ್ಕಾರ ವೀಕ್ಷಕರೇ, ಕನೆಕ್ಟ್ ಕರ್ನಾಟಕ ಅರ್ಪಿಸುವ ಇವರೇ ನಮ್ಮ ಸಂಸದರು. ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಪರ್ಸನಲ್ ಆಗಿ ನಂಗೆ ತುಂಬ ಖುಷಿ ಇದೆ, ಯಾಕಂದರೆ ಚುನಾವಣೆಗೆ ಮೊದಲೇ ಹೇಳಿದ್ದೆ, ಯಾರಾದರೂ ಸಂಸತ್ನಲ್ಲಿ ಗಟ್ಟಿ ಧ್ವನಿಯಲ್ಲಿ ಮಾತಾಡಬೇಕು ಅಂಥವ್ರು ಆಯ್ಕೆ ಆಗಬೇಕು, ಆ ಲಕ್ಷಣ ಒಬ್ರಲ್ಲಿ ಕಾಣಿಸ್ತಿದೆ ಅಂತ. ಇವ್ರಿಗೆ ಇಂಟ್ರೊಡಕ್ಷನ್ ಅವಶ್ಯಕತೆ ಇಲ್ಲ, ಆಲ್ರೆಡಿ ನಿಮಗೆ ತಂಬ್ಲೈನಲ್ಲಿ ಗೊತ್ತಾಗಿರುತ್ತೆ. ಎಸ್, ನಾವಿವತ್ತು ದಾವಣಗೆರೆಯ ಸಂಸದರು ಕಾಂಗ್ರೆಸ್ನ ಡಾಕ್ಟರ್ ಪ್ರಭಾ ಮಲ್ಲಿಕಾರ್ಜುನ್ ಅವರ ಜೊತೆಯಲ್ಲಿದ್ದೀವಿ. ಅವರ ಚೊಚ್ಚಲ ಭಾಷಣದಿಂದ ಹಿಡಿದು ಅವರ ಕಂಪ್ಲೀಟ್ ಸಂಕಲ್ಪ, ದಾವಣಗೆರೆ ಅಷ್ಟೇ ಅಲ್ಲ, ಇಡೀ ರಾಜ್ಯ ಅಷ್ಟೇ ಅಲ್ಲ, ಅವ್ರಿಗೆ ಇರುವಂತಹ ಹೆಲ್ತ್ ಸೆಕ್ಟರ್ನ ಒಂದಷ್ಟು ಪಾಲಿಸಿಗಳು, ಒಂದಷ್ಟು ವಿಷನ್ ಇಡೀ ದೇಶಕ್ಕೆ ಮಾದರಿ ಆಗಬೇಕು, ಅವ್ರನ್ನೇ ಮಾತಾಡ್ಸೋಗೋಣ. ಮೇಡಮ್, ವೆಲ್ಕಮ್ ಟು ಕನಕ ಕರ್ನಾಟಕ. ಥ್ಯಾಂಕ್ ಯು ಸೋ ಮಚ್. ಹೇಗಿದ್ದೀರಾ? ಚೆನ್ನಾಗಿದ್ದೀನಿ. ಓಕೆ, ಚೆನ್ನಾಗಿ ನಡೀತಾ ಇದೆ. ಈಗ 3 ತಿಂಗಳಾಗಿದೆ. ಹೌದು, ಸಂಸದಳಾಗಿ ನಮ್ಮ ದಾವಣಗೆರೆ ಕ್ಷೇತ್ರದ ಜನತೆ ಆಶೀರ್ವಾದ ಮಾಡಿದ್ದಾರೆ. ಸೊ ಇಟ್ಸ್ ಬೀನ್ ಆಲ್ ಗುಡ್. ಹೇಗೆ ಅನ್ನಿಸ್ತಾ ಇದೆ ದಾವಣಗೆರೆ? ಸಂಸದರಾದ್ಮೇಲೆ ಮೊದಲನೇ ಗಣೇಶ ಹಬ್ಬ ಕೂಡ ಬಂತು, ಎಲ್ಲ ಕಡೆ ಸುತ್ತಾಡ್ತಾ ಇದ್ದೀರಾ. ಹೌದ್ರಿ. ಈಗ ಏನಾಗ್ತಾ ಇದೆ ಅಂದ್ರೆ, ನಮ್ದು ಆಸ್ ಪಾರ್ಲಿಮೆಂಟೇರಿಯನ್ ಎರಡ್ ಕಡೆ ಆಕ್ಟಿವ್ ಆಗಿರ್ಬೇಕಾಗುತ್ತೆ, ಬೋತ್ ಇನ್ ದ ಪಾರ್ಲಿಮೆಂಟ್ ಅಂಡ್ ಇಡೀ ಲೋಕಸಭಾ ಕ್ಷೇತ್ರದಲ್ಲಿ. ಸೊ ದೊಡ್ಡ ಕ್ಷೇತ್ರ ಅಂಡ್ ಎಲ್ಲ ಹಬ್ಬ ಹರಿದಿನಗಳು ಜನರ ಪ್ರೀತಿ ವಿಶ್ವಾಸ ಅದಕ್ಕೂ ಕೂಡ ಕರೀತಾರೆ ಎಲ್ಲ ಕಡೆ. ಆದಷ್ಟು ಹೋಗ್ತಾ ಇದ್ದೀನಿ, ಅಟೆಂಡ್ ಮಾಡ್ತಾ ಇದ್ದೀನಿ. ಹೌದು, ಆಕ್ಚುಲಿ ದಾವಣಗೆರೆ ಲೋಕಸಭೆ ಇತಿಹಾಸ ಅಂತ ಬಂದಾಗ ಮ್ಯಾಚ್ ಟೈ ಆಗಿಬಿಟ್ಟಿತ್ತು 77 2019 ಕಾಂಗ್ರೆಸ್ ಮತ್ತು BJP ಎರಡು RRs ಸೂಪರ್ ಓವರಲ್ಲಿ ನೀವು ಗೆದ್ದಿರಿ. ಈ ಕಾಂಗ್ರೆಸ್ ಒಂದು ಹಂತದಲ್ಲಿ ಜಾಸ್ತಿ ಇದೆ. ನಿಜಕ್ಕೂ ದಾವಣಗೆರೆ ಅಂತ ನೋಡಿದಾಗ, ಎಸ್ಪೆಷಲಿ ನಿಮ್ಮ ಫ್ಯಾಮಿಲಿಯನ್ನು ನೋಡಿದಾಗ, ಕೇವಲ ಸಂಸದರಾಗಿ ಮಾತ್ರ ಅಲ್ಲ, ಮನೇಲಿ ಸಚಿವರಿದ್ದಾರೆ, ಮನೇಲಿ ಹಿರಿಯ ಶಾಸಕರಿದ್ದಾರೆ, ಎಲ್ಲ ಕುಂದುಕೊರತೆಗಳನ್ನು ಆಲಿಸಬೇಕಾದಂಥ ಅನಿವಾರ್ಯತೆ ಬರುತ್ತೆ. ನಾನು ಅದನ್ನ ಇವತ್ತು ಇಡೀ ದಿನ ನೋಡಿದೆ. ಇಲ್ಲಿ ಬಂದು ಹೇಳ್ತಾರೆ ಪ್ರಾಬ್ಲಮ್ಮು, ಮತ್ತೆ ಅಲ್ಲೂ ಬರ್ತಾರೆ, ಅಲ್ಲಿ ಬರ್ತಾರೆ, ಮತ್ತೆ ಇಲ್ಲೂ ಬರ್ತಾರೆ. 3 ಜನರ ಜವಾಬ್ದಾರಿ ಒಂದೊಂದ್ಸಲ ಹೆಕ್ಟಿಕ್ ಅನಿಸುತ್ತಾ ಹೇಗೆ? ಅಲ್ಲ, ಹೆಕ್ಟಿಕ್ ಇದೆ ಇಲ್ಲ ಅಂತ ಅಲ್ಲ, ಬಟ್ ಅದನ್ನ ಜವಾಬ್ದಾರಿಯನ್ನ ನಾವು ಆಯ್ಕೆ ಮಾಡ್ಕೊಂಡಿದೀವಿ. ಹೌದ್ರ? ಒಂದ್ಸಲ ಒಂದು ಪೊಸಿಷನ್ ಜನರು ನಮಗೆ ಕೊಟ್ಟಾಗ ಆ ವಿಶ್ವಾಸಕ್ಕೆ ತಕ್ಕ ಹಾಗೆ ಮಾಡ್ಲೇಬೇಕಾಗತ್ತೆ. ಇಟ್ ಇಸ್ ಹೆಕ್ಟಿಕ್, ಇಲ್ಲ ಅಂತ ಅಲ್ಲ. ಹೌದು, ಆದ್ರೂ ಅದನ್ನ ಕೂಲ್ ಆಗಿ ತಗೊಂಡು ಹೋಗ್ತಾ ಇದ್ದೀರ. ಓಕೆ, ಮೊದಲ ಬಾರಿಗೆ ಸಂಸತ್ನ ಪ್ರವೇಶ, ಮಾವನವರ ಬಳಿಕ ನೀವು,
ಆ ಒಂದು ಮೂಮೆಂಟ್ನ ಯಾವ ರೀತಿ ನೆನೆಸ್ಕೋತೀರಾ? ಆ ಪ್ರಮಾಣ ವಚನ ತಗೊಂಡಿದ್ದಾಗಿರ್ಬೋದು, ಆ ಮೆಟ್ಲತ್ತು ಒಳಗಡೆ ಹೋಗೋದಾಗಿರ್ಬೋದು, ಅದು ನಿಜವಾಗ್ಲೂ ಪುಣ್ಯ ಮಾಡಿರಬೇಕು ಅನ್ಸುತ್ತೆ. ಆ ಒಂದು ಪೊಸಿಷನ್ ಸಿಗ್ಲಿಕ್ಕೆ ಜನರ ಆಶೀರ್ವಾದ, ಜನರ ಒಂದು ಬೆಂಬಲ, ಆಶೀರ್ವಾದ, ಹಿರಿಯರ ಎಲ್ಲರನ್ನು ಕೂಡ ನೆನೆಸ್ಕೊಂಡು ಪ್ರವೇಶ ಮಾಡಿದಾಗಿತ್ತು. ಜೊತೆಗೆ ಅಲ್ಲಿ ಪಾರ್ಲಿಮೆಂಟ್ನಲ್ಲಿ ಕೂತ್ಕೊಂಡು ಅಷ್ಟು ಇಂಪಾರ್ಟೆಂಟ್ ಡಿಸಿಷನ್ಸ್ನ ನಮ್ಮ ದೇಶಕ್ಕೆ ರಾಜ್ಯಗಳಿಗೆ ತಗೊಳ್ತಾರಲ್ಲ, ಆ ಒಂದು ಜವಾಬ್ದಾರಿಯುತ ಸ್ಥಾನದಲ್ಲಿ ಕೂತ್ಕೊಳ್ಳಿಕ್ಕೆ ನಮ್ಮನ್ನು ಜನರು ಆಯ್ಕೆ ಮಾಡಿದಾರಲ್ಲ, ಸೊ ದ್ಯಾಟ್ ವಾಸ್ ಅ ವೆರಿ ಮೊಮೆಂಟ್ ಆಫ್ ಪ್ರೈಡ್ ಅಂತ ನನಗನ್ಸುತ್ತೆ. ಓಕೆ, ನಿಜ. ಮೊದಲನೇದಾಗಿ ಕನ್ನಡದಲ್ಲಿ ಧನ್ಯವಾದ ಅಂತ ಅರ್ಪಿಸಿದ್ರಿ. ಆಮೇಲೆ ಗೊತ್ತಿಲ್ಲ, ಫಸ್ಟ್ ಟೈಮ್ ಪಾರ್ಲಿಮೆಂಟ್ಗೆ ಹೋದಾಗ, ಫಸ್ಟ್ ಟೈಮ್ ಪಾರ್ಲಿಮೆಂಟೇರಿಯನ್, ಮೂರು ಸಲದ ಪ್ರಧಾನಿ ನರೇಂದ್ರ ಮೋದಿ ಅವ್ರನ್ನ ಪಕ್ಷಾತೀತವಾಗಿ ಒಂದಷ್ಟು ಜನ ಗೌರವಿಸ್ತಾರೆ, ಪಕ್ಷ ಬೇರೆ ಇರ್ಬೋದು ಏನಿರ್ಬೋದು. ಆದರೆ ನಿಮ್ಮ ಮೊದಲ ಭಾಷಣ ತುಂಬ ಚೆನ್ನಾಗಿ ನೆನಪಿದೆ, ಸಿರ್ಫ್ ಕೆಹನೆ ಸೆ ವಿಶ್ವಗುರು ನೈವ್ ಅಂತ, ವಿಶ್ವಗುರು ಬನ್ನೆ ಕೆಲ ವಯಸ್ಸೆ ಸೋಚನಾ ಚಾಹಿಯೆ, ಇಸ್ಕೆ ಲಿಯ ತೀನ್ ಚೀಸ್ ಗಾ ಜರೂರತ್ ಹೈ, ಮನ್ ಬುದ್ಧಿ ಔರ್ ಆಪ್ಕೆ ಬಜೆಟ್ ಕಾ ಧನ್. ಹೇಗ್ ಮೇಡಮ್ ಇವೆಲ್ಲ ಸಾಧ್ಯ? ಅಲ್ಲ, ಇದೆಲ್ಲ ಸಾಧ್ಯ ಏಕೆಂದ್ರೆ ಒಂದು ನಾವು ಅರ್ಥ ಮಾಡ್ಕೋಬೇಕಾಗಿದೆ ರೀ, ಎರಡು ಬಾರಿ ಈಗಾಗಲೇ ಮೋದಿ ಸರ್ಕಾರ ರಚನೆ ಆಯಿತು, 10 ವರ್ಷದಿಂದ ಅವರೇ ಆಡಳಿತ ಮಾಡ್ತಾ ಇದ್ದಾರೆ. ಹೌದು, ಹೌದ್ರ? ಇದು ಥರ್ಡ್ ಇನ್ನಿಂಗ್ಸ್ ಇತ್ತು ಅವ್ರದ್ದು. ಆಮೇಲೆ ಎಲ್ಲ ಕಡೆ ಮೋದಿಯವರೇ ಕ್ಯಾಂಡಿಡೇಟ್ ಆಗಿದ್ರು. ನಮ್ಮ ಕಾಂಗ್ರೆಸ್ ಪಕ್ಷದಲ್ಲಿ 99 ಸೀಟ್ಸ್ ಗೆದ್ದಿದ್ದೀವಿ ನಾವು, ಸೊ ಪ್ರತಿಯೊಂದು ಕ್ಷೇತ್ರದಲ್ಲೂ ಮೋದಿಯವರೇ ಕ್ಯಾಂಡಿಡೇಟ್. ದಾವಣಗೆರೆಯಲ್ಲೂ ಕೂಡ ಎಂ ಪಿ ಅವರು ಓಟ್ ಕೇಳ್ತಾ ಇರುವಾಗ ಮೋದಿ ಅವ್ರಿಗೆ ಓಟ್ ಕೊಡ್ರಿ, ದೇಶ ಕಟ್ಲಿಕ್ಕೆ ಓಟ್ ಕೊಡ್ರಿ ಅಂತ ಕೇಳ್ತಾ ಇದ್ರು. ಹೌದ್ರ? ಸೊ ಈಗ ನಾವ್ ಯಾರೇ ಕಾಂಗ್ರೆಸ್ ಪಕ್ಷದಿಂದ ಗೆದ್ದಿದ್ರೆ ಅದು ಐ ಡೋಂಟ್ ಹ್ಯಾವ್ ಟು ಸೇ ವಿ ಹ್ಯಾವ್ ವನ್ ಅಗೇನ್ಸ್ಟ್ ದ ಪ್ರೈಮ್ ಮಿನಿಸ್ಟರ್ ಅಂತ. ಹೌದು, ಆಬ್ವಿಯಸ್ಲಿ. ಹೌದ್ರ? ಇದು ಆಬ್ವಿಯಸ್. ಸೊ ಇಂಥ ಒಂದು ಸಿಚುವೇಶನ್ ಅಲ್ಲಿ ನಾವೆಲ್ಲರೂ ಕಾಂಗ್ರೆಸ್ ಪಕ್ಷದಿಂದ, ಅದು ಒಂದು ಅಯೋಧ್ಯೆಯಲ್ಲಿ ಮೀನ್ ಹೌದ್ರ ರಾಮ್ ಜನ್ಮಭೂಮಿ ಅಂತ ಒಂದು ಪೊಲಿಟಿಕಲ್ ಸ್ಟ್ರಾಟಜಿ ಬಿಲ್ಡಪ್ ಮಾಡಿದ್ರು ಅರೌಂಡ್ ಎಲೆಕ್ಷನ್ಸ್, ಆದ್ರೂ ಕೂಡ ಅಲ್ಲಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಗೆದ್ದಿದ್ದಾರೆ. ಹೌದು, ನಿಜ. ಆದ್ರಿಂದ ಈಗ ಜನರಲ್ಲಿ ಒಂದು ವಿಶ್ವಾಸ ಮೂಡಿ ಬರ್ತಾ ಇದೆ, ಆಂಟಿ ಬಿ ಜೆ ಪಿ ಪ್ರೋ ಕಾಂಗ್ರೆಸ್ ಪ್ರೋ ಇಂಡಿಯಾ ಅಂತ ಒಂದು ಬಿಲೀಫ್ ಬರ್ತಾ ಇದೆ ಅಂತ ಅನಿಸ್ತಾ ಇದೆ ನಮಗೆ. ಆ್ಯಂಡ್ ವಿಶ್ವಗುರು ಅವ್ರ ಬಗ್ಗೆ ಯಾಕೆ ಹೇಳಿದ್ವಿ ಅಂದರೆ ಬಿಕಾಸ್ ದೇರ್ ಆರ್ ಸೋ ಮೆನಿ ಡೀಟೇಲ್ಸ್. ಈಗ ಹೆಲ್ತ್ ಸೆಕ್ಟರ್ ಬಗ್ಗೆ ನಾನು ಮೊದಲನೇದಾಗಿ ಮಾತಾಡಿದೆ, ಜಿಡಿಪಿ ನಮ್ಮ ಗವರ್ಮೆಂಟೇ ಸೆಟ್ ಮಾಡಿರುವಂತಹ ಸ್ಟ್ಯಾಂಡರ್ಡ್ಸ್, 2.5% ಆಫ್ ದ ಜಿ ಡಿ ಪಿ ಶುಡ್ ಬಿ ಇನ್ವೆಸ್ಟೆಡ್ ಇನ್ ಹೆಲ್ತ್ ಸೆಕ್ಟರ್ ಅಂತ ಹೇಳಿದ್ದಾರೆ, ಬಟ್ ಇನ್ವೆಸ್ಟ್ ಮಾಡಿರೋದು 2.1%. ಹೌದು. ಸೊ ಅದಕ್ಕೋಸ್ಕರ ಹೇಳಿದ್ದು, ಬರೀ ವಿಶ್ವಗುರು ಅಂತ ಗ್ಲೋಬಲಿ ಹೇಳೋದಕ್ಕಿಂತ ಗ್ರೌಂಡ್ ಲೆವೆಲ್ನಲ್ಲಿ ನಮ್ಮ ಕಮಿಟ್ಮೆಂಟ್ಸು ವರ್ಕ್ ಯಾವ ರೀತಿ ಆಗ್ತಾ ಇದೆ, ಈಸ್ ಇಟ್ ಪ್ರೋ ಪೀಪಲ್, ಪ್ರೋ ಎಂಪ್ಲಾಯ್ಮೆಂಟ್ ಆಪರ್ಚುನಿಟೀಸ್, ಪ್ರೋ ನಮ್ಮ ಸಂವಿಧಾನದ ಸಂರಕ್ಷಣೆ ಪರವಾಗಿ ಏನು ಮಾಡ್ತಾ ಇದ್ದೀರಾ, ಎಲ್ಲ ಜಾತಿ ಧರ್ಮದವರನ್ನು ಒಳಗೊಂಡು ಯಾವ ರೀತಿ ನಮ್ಮ ಸಂವಿಧಾನಕ್ಕೆ ಆ ಗೌರವವನ್ನು ಕೊಟ್ಟು ನಡೆಸ್ಕೊಂಡು ಹೋಗ್ತಾ ಇದ್ದೀವಿ. ಸೊ ಆಲ್ ದಿಸ್, ಆಮೇಲೆ ರೈತರ ಪರವಾಗಿದೆನಾ, ಮಹಿಳೆಯರ ಪರವಾಗಿದೆನಾ, ಯುವಕರ ಪರವಾಗಿದೆನಾ, ಇದನ್ನೆಲ್ಲ ಪ್ರಶ್ನಿಸೋದಕ್ಕೋಸ್ಕರ ವಿಶ್ವಗುರು ಖಾಲಿ ಕೆಹನೆಸೆ ನಹಿ ಹೋತಾ ಅಂತ ಆ ಪ್ರಶ್ನೆ ಕೇಳಿದ್ದು. ಇಲ್ಲ, ನನಗೆ ಪರ್ಟಿಕ್ಯುಲರ್ ಮತ್ತೆ ಅದೇ ಸೆಂಟೆನ್ಸ್ ಬಗ್ಗೆನೇ ಕೇಳಬೇಕು. ಆ ರೀತಿ ಹೇಗೆ, ನಾನು ನೀವು ಬಳಸಿದ ಪದ ದೊಡ್ಡದು ಅಂತ ಹೇಳ್ತಾ ಇಲ್ಲ, ಅಥವಾ ಬಳಸಿದ ವಾಕ್ಯ ದೊಡ್ಡದು ಅಂತ ಹೇಳ್ತಾ ಇಲ್ಲ, ಆ ಬಳಸೋಕೆ ಮಾಡಿದಂಥ ಧೈರ್ಯ ಮೊದಲ ಬಾರಿಗೆ ಪ್ರಧಾನಿಯ ವಿರುದ್ಧವಾಗಿ ಮಾತಾಡೋದಿದೆಯಲ್ಲ, ಅದಕ್ಕೆ ಸಾಮಾನ್ಯವಾಗಿ ಗಟ್ಸ್ ಅಷ್ಟು ಮಟ್ಟಿಗೆ ಬರುತ್ತಾ ಗೊತ್ತಿಲ್ಲ. ಯಾಕಂದರೆ ಇದು ಪ್ರತಿ ಹೆಣ್ಮಕ್ಳಿಗೂ ಸ್ಫೂರ್ತಿ ಆಗಬೇಕಾಗಿರುವಂಥ ವಿಚಾರ, ಸತ್ಯವನ್ನು ಹೇಳುವಾಗ ಅವರವರ ದೃಷ್ಟಿಯಲ್ಲಿ ಯಾರು ಧನಿಯ ಹೇಳಬೇಕು, ಹೇಗೆ ಪ್ರಿಪೇರ್ ಆದ್ರಿ ಹೇಗೆ ಅದೆಲ್ಲ ಅಂತ. ಯಾಕಂದರೆ ನಾನು ಪರ್ಟಿಕ್ಯುಲರಾಗಿ ಇಬ್ಬರು ಸ್ಪೀಚ್ಗೋಸ್ಕರ ಕಾಯ್ತಾ ಇದ್ದೆ, ಒಂದು ಡಾಕ್ಟರ್ ಮಂಜುನಾಥ್, ಮತ್ತೊಂದು ನಿಮ್ಮದು. ಯಾಕಂದರೆ ಇಡೀ ದೇಶಕ್ಕೆ ಬೇಕಾಗಿರುವಂಥ ಪಾಲಿಸಿಗಳು ಅಥವಾ ಥಾಟ್ಸು ಎಜುಕೇಷನಿಂದ ಮಾತ್ರ ಬರೋಕ್ಕೆ ಸಾಧ್ಯ, ಅಂಥವ್ರು ಹೋಗ್ಬೇಕು ಪಾರ್ಲಿಮೆಂಟ್ಗೆ ಅಂತ ಆ ಸೆಂಟ. ಆಮೇಲೆ ನನಗೆ ಇನ್ನೊಂದು ಪ್ರಶ್ನೆ ಇದೆ, ಇದಕ್ಕೆ ನೀವು ಆನ್ಸರ್ ಮಾಡಿ ಆಮೇಲೆ ನಾನು ಕೇಳ್ತೀನಿ. ಒನ್ ಥಿಂಗ್ ಐ ಡಿಡ್ ನಾಟ್ ಗೆಟ್ ಕರೆಕ್ಟಾಗಿ, ಮುಜೆ ಹಲ್ವಾ ಕೆ ಬಾರೇ ಮೇ ಪತಾ ನಹೀ ಲೇಕಿನ್ ಮೈಸೂರು ಪಾಕ್ ಮೇರೆ ಸ್ಟೇಟ್ ಕಾ ಸಬ್ ಮೀಟಿಂಗ್ ಮೇ ಖಿಲಾ ಹೂಂ ಅಂತ ಏನಕ್ಕ ಬಂತದು ಅಂತ. ಓಕೆ, ಸೀ ನೌ ವಾಟ್ ಹ್ಯಾಪೆಂಡ್ ಇಸ್, ವಿ ವರ್ ಟಾಕಿಂಗ್ ಎಲ್ಲ ಪಾಲಿಸೀಸ್ ಬಗ್ಗೆ, ಹೆಲ್ತ್ ಸೆಕ್ಟರ್ ಬಗ್ಗೆ, ಬಜೆಟ್ ಅಲಾಟ್ಮೆಂಟ್ ಬಗ್ಗೆ ಮಾತಾಡ್ತಾ ಇದ್ವಿ. ಅದೇ ರೀತಿ ಮೋದಿ ಸರ್ಕಾರದ ಒಂದು ನಮ್ಮ ಕರ್ನಾಟಕದ ಬಗ್ಗೆ ಮಲತಾಯಿ ಧೋರಣೆ ಅಂತ ಹೇಳಿದ್ವಿ, ಅದನ್ನು ಕೂಡ ಹೇಳಿದೆ ನಾನು.
ಊರ್ಣ ಇಲ್ಲದ ಹೋಳಿಗೆ ಇತ್ತು ಅಂತ. ಬಿಕಾಸ್ ರಾಯಚೂರಿಗೆ ಏಮ್ಸ್ ಪ್ರಾಮಿಸ್ ಮಾಡಿದ್ರು, ಐ ಐ ಟಿ ಧಾರವಾಡ್ನಲ್ಲಿ ಪ್ರಾಮಿಸ್ ಮಾಡಿದ್ರು, ಅಪ್ಪರ್ ಭದ್ರ ಪ್ರಾಜೆಕ್ಟ್ ಬಗ್ಗೆ ಪ್ರಾಮಿಸ್ ಮಾಡಿದ್ರು, ಬ್ಯಾಂಗ್ಲೋರ್ ಇನ್ಫ್ರಾಸ್ಟ್ರಕ್ಚರ್ ಕಮಿಟ್ ಮಾಡಿದ್ರು, ಆಮೇಲೆ ಕೇಂದ್ರದಲ್ಲಿ ನಮ್ಮ ಹಣಕಾಸು ಸಚಿವರಾಗಿ ನಿರ್ಮಲಾ ಸೀತಾರಾಮನ್ ಅವರು ಕರ್ನಾಟಕದಿಂದಲೇ ಆಯ್ಕೆಯಾಗಿ ಹೋಗಿದ್ದಾರೆ. ಇಷ್ಟೆಲ್ಲ ಇದ್ದು ಕರ್ನಾಟಕಕ್ಕೆ ದೇ ಹ್ಯಾವ್ ನಾಟ್ ಅಲೋಕೇಟೆಡ್ ದ ಬಜೆಟ್. ವಿ ಆರ್ ಸೆಕೆಂಡ್ ಅಮಂಗ್ಸ್ ದ ಇನ್ಕಮ್ ಟ್ಯಾಕ್ಸ್ ಪೇಯರ್ಸ್. ಸೊ ಅದಕ್ಕೋಸ್ಕರ ಹೇಳಿದ್ದು ಸ್ಟೆಪ್ ಮದರ್ಲಿ ಟ್ರೀಟ್ಮೆಂಟ್ ಕೊಡ್ತಾ ಇದ್ದೀರಾ ಅಂತ. ಸೊ ಇಷ್ಟೆಲ್ಲ ಇರುವಾಗ ಅದು ಎಲ್ಲೋ ಆ ಒಂದು ಭಡಾಸ್ ಅಂತ ಹೇಳ್ತೀವಲ್ಲ ಹಿಂದಿನಲ್ಲಿ, ಸೊ ಅದು ಹೊರಗೆ ಬಂತು ಅನ್ಸುತ್ತೆ. ಬಿಕಾಸ್ ನಾವು ಕೇಳ್ತಾ ಇರೋದು ಕಲ್ಯಾಣ ಕರ್ನಾಟಕದ ಭಾಗಕ್ಕೆ ರಾಯಚೂರ್ ನಲ್ಲಿ ಏಮ್ಸ್ ಕೇಳ್ತಾ ಇದ್ದೀವಿ, ಇಟ್ ಇಸ್ ರಿಕ್ವೈರ್ಡ್ ಇನ್ ರಾಯಚೂರ್. ಅದೇ ರೀತಿ ಇನ್ಫ್ರಾಸ್ಟ್ರಕ್ಚರ್ ಬ್ಯಾಂಗ್ಳೂರ್ ಅಷ್ಟು ವೇಗಗತಿಯಲ್ಲಿ ಇಟ್ ಇಸ್ ಗ್ರೋಯಿಂಗ್, ಆಮೇಲೆ ಇನ್ವೆಸ್ಟರ್ಸ್ ಬರ್ತಾ ಇದ್ದಾರೆ. ಸೊ ಇನ್ಫ್ರಾಸ್ಟ್ರಕ್ಚರ್ಗೆ ಮೆಟ್ರೋ ವರ್ಕಿಗೆ ಕೇಳ್ತಾ ಇದ್ದೀವಿ, ಆಮೇಲೆ ಮಹದಾಯಿ ಬಗ್ಗೆ ಕೇಳ್ತಾ ಇದ್ದೀವಿ, ವಾಟರ್ ನಮಗೆ ಇರಿಗೇಷನ್ ಪ್ರಾಜೆಕ್ಟ್ಸ್ ಬಗ್ಗೆ ಕೇಳ್ತಾ ಇದ್ದೀವಿ, ಕುಡಿಯೋ ನೀರಿನ ಬಗ್ಗೆ ಕೇಳ್ತಾ ಇದ್ದೀವಿ. ಸೊ ಡೆಫಿನೆಟ್ಲಿ ಸೈಡ್ ಲೈನ್ ಮಾಡಿದೆ ಎಲ್ಲೋ ಕೇಂದ್ರ ಸರ್ಕಾರ. ಅದಕ್ಕೋಸ್ಕರ ವಿಶ್ವಗುರು ಬರೀ ಮಾತಿನಲ್ಲಿ ಹೇಳಿದರೆ ಆಗೋದಿಲ್ಲ, ಅದನ್ನು ನಮ್ಮ ಕರ್ಮದಲ್ಲೂ ತೋರಿಸ್ಬೇಕು, ನಮ್ಮ ವ್ಯವಹಾರದಲ್ಲೂ ತೋರಿಸ್ಬೇಕು ಅಂತ ಹೇಳಿದರು. ಓಕೆ, ಲಾಸ್ಟ್ ಟರ್ಮ್ ಅನ್ನ ನೋಡಿದಾಗ ಆಮೇಲೆ ಸೆಕೆಂಡ್ ಪಾರ್ಟ್ ಮೈಸೂರು ಪಾಕ್ ಅಂತ ಕೇಳಿದ್ರು. ಸೊ ಇದು ಯಾಕೆ ಅಂದ್ರೆ ಅಲ್ಲಿ ನಾವು ಪಾರ್ಲಿಮೆಂಟ್ ನಲ್ಲಿ ಕುತ್ಕೊಳ್ಳುವಾಗ ಒಂದು ಟ್ರೆಡಿಷನ್ ಇದೆ ಅಂತೆ, ಬಜೆಟ್ ಮಂಡನೆ ಮಾಡ್ಬೇಕಲ್ರ, ಸುಮಾರು 5 ದಿನದ ವರ್ಕ್ ನಡೆಯುತ್ತಂತೆ. ಸೊ ಎಲ್ಲರೂ ಹೋಗಿ ಕೆಳಗಡೆ ಕುತ್ಕೊಂಡು ಒಂದು ಒಳ್ಳೆ ಶುಭ ಸೂಚನೆ ಅಂತ ಸ್ವೀಟ್ ಪ್ರಿಪೇರ್ ಮಾಡೋದಿರುತ್ತೆ. ಸೊ ನಿರ್ಮಲಾ ಸೀತಾರಾಮನ್ ಅವರು ಆಮೇಲೆ ಅವ್ರ ಟೀಮ್ ಎಲ್ಲರೂ ಸೇರ್ಕೊಂಡು ಹಲ್ವಾ ಪ್ರಿಪೇರ್ ಮಾಡಿ ಹಂಚಿಕೊಂಡು ಶುರು ಮಾಡ್ತಾರಂತೆ. ಸೊ ಅದಕ್ಕೆ ನಾನ್ ಹೇಳಿದ್ದು, ನಿಮ್ಮ ಡಿಸ್ಕಷನ್ಸ್ ನಲ್ಲಿ ನಮ್ ಫೀಡ್ಬ್ಯಾಕ್ ಬೇಕು ಅಂದ್ರೆ ಹಲ್ವಾ ಅಲ್ಲ, ನಮ್ಮ ಕರ್ನಾಟಕದಲ್ಲಿ ಮೈಸೂರು ಪಾಕ್ ಫೇಮಸ್. ಸೊ ಹಲ್ವಾ ಬದಲು ಡೆಫಿನೆಟ್ಲಿ ಮೈಸೂರು ಪಾಕ್ ತಿನ್ನಿಸ್ತೀನಿ ಬಿಫೋರ್ ಎನಿ ಸಚ್ ಡಿಸ್ಕಷನ್ಸ್ ಇಫ್ ಯು ಇನ್ವೈಟ್ ಅಸ್ ಅಂತ ಹೇಳಿರು. ನೌ ಐ ಗಾಟ್ ಯುವರ್ ಪಾಯಿಂಟ್ ವೀಕ್ಷಕರೇ. ಎಷ್ಟು ಚೆನ್ನಾಗಿದೆ ನೋಡಿ, ರೆಪ್ರೆಸೆಂಟ್ ಮಾಡೋದು ಕರ್ನಾಟಕನ ನಿರ್ಮಲಾ ಸೀತಾರಾಮನ್ ಅವರು, ಆದ್ರೆ ಅನುದಾನ ಮತ್ತೊಂದು ಒಂದು ಬಂದಾಗ ಕರ್ನಾಟಕಕ್ಕೆ ಅವರಿಂದ ಕೊಡುಗೆ ಇಲ್ಲ, ಮತ್ತೆ ಅಲ್ಲಿ ಫ್ಲೇವರು ಅವ್ರಿಗೆ ತಮಿಳ್ನಾಡದೇ ಬೇಕು. ನೀವು ರೆಪ್ರೆಸೆಂಟ್ ಮಾಡ್ತಿರೋದು ಕರ್ನಾಟಕನ, ಇಲ್ಲಿ ಅಭಿವೃದ್ಧಿ ಬಗ್ಗೆ ಚರ್ಚೆ ಮಾಡ್ಬೇಕಾಗಿರೋ ನಮ್ಮ ಜೊತೆ, ಹಂಗಾಗಿ ಹಲ್ವಾ ಸೈಡ್ ಗಿಡಿ ಮೈಸೂರು ಪಾಕ್ ತಂದ್ಕೊಡಿ ಅಂತ. ನಿಜಕ್ಕೂ ಒಂದು ರೀತಿ ಖುಷಿ ಆಯಿತು. ಇವೆಲ್ಲ ಚರ್ಚೆಗಳ ನಡುವೆ ಚುನಾವಣೆ ಮುಗಿಯುತ್ತೆ, ಫಲಿತಾಂಶ ಬರುತ್ತೆ, ಪ್ರಮಾಣ ವಚನ ಆಯಿತು, ಕೆಲಸಗಳು ಶುರು ಆಯಿತು, ಟೀಕೆಗಳು ನಿಲ್ಲೋದಿಲ್ಲ, ಆಮಿಷ ಒಡ್ಡಿದ್ರು ಯಾಕೆ ಬರುತ್ತೆ ಅಂತವೆಲ್ಲ, ಯಾಕೆ ಪದೇ ಪದೇ ಚರ್ಚೆಗಳಾಗುತ್ತೆ, ಅವ್ರ ಗೆಲುವು ಆಮಿಷ ಒಡ್ಬಿಟ್ಟು, ಅಂದರೆ ನೀವು ಮ್ಯಾನಿಫೆಸ್ಟೋದಲ್ಲಿ ಏನಿದೆ ಅದನ್ನ ಹೇಳಿದ್ರಿ, ಇದನ್ನೆಲ್ಲ ಯಾವ ರೀತಿ ತಗೋತೀರಾ? ಸಿ ಡೆಫಿನೆಟ್ಲಿ ಐ ರಿಯಲಿ ನನಗೆ ಅದು ಡಿಸ್ಟರ್ಬ್ ಆಗಿಲ್ಲ. ಓಕೆ, ಯಾಕೆ ಅಂದರೆ ಕಾಂಗ್ರೆಸ್ ಪಕ್ಷದ ಕೇಂದ್ರ ಸರ್ಕಾರದ ಪ್ರಣಾಳಿಕೆ ಅದು. ರಾಜ್ಯ ಸರ್ಕಾರದಲ್ಲೂ ನಾವು ಎಮ್ ಎಲ್ ಎ ಚುನಾವಣೆ ಮಾಡಿದಾಗ ಅದನ್ನೇ ಹೇಳಿದ್ವಿ, 5 ಗ್ಯಾರಂಟಿಗಳಿದೆ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಬಂದ್ರೆ 5 ಗ್ಯಾರಂಟಿಗಳನ್ನ ನಾವು ಜಾರಿಗೆ ತರ್ತೀವಿ ಅಂತ. ಆಸ್ ಪರ್ ದಟ್, ಆಸ್ ಪರ್ ದ ಪ್ರಾಮಿಸಸ್, ವಿದಿನ್ 1 ಇಯರ್ ಎಲ್ಲದನ್ನು ಗ್ಯಾರಂಟಿಗಳನ್ನ ಜಾರಿಗೆ ತಗೊಂಡ್ ಬಂದ್ವಿ. ಅದೇ ರೀತಿ ಕೇಂದ್ರದಲ್ಲಿ ಪಾರ್ಲಿಮೆಂಟ್ ಲೋಕಸಭಾ ಚುನಾವಣೆ ಬಂದಾಗ ಪಂಚ್ ನ್ಯಾಯ್ ಅಂತ ಹೇಳಿ ಒಂದು ಮ್ಯಾನಿಫೆಸ್ಟೋ ರಿಲೀಸ್ ಮಾಡಿದ್ರು ಕೇಂದ್ರ ಸರ್ಕಾರದಲ್ಲಿ. ಸೊ ಅದನ್ನೇ ನಾವೆಲ್ಲರೂ ಆಸ್ ಪರ್ ಪಾರ್ಟಿ ಪ್ರೋಟೋಕಾಲ್ ಅದರ ಬಗ್ಗೆ ಪ್ರಚಾರ ಮಾಡಬೇಕಾಗಿದೆ ಎಲ್ಲರೂ. ಸೊ ನಾನು ಎಲ್ಲ ಕಡೆ ಅದನ್ನೇ ಹೇಳ್ತಾ ಇದ್ದೀನಿ, ಇದು ರಾಜ್ಯ ಸರ್ಕಾರದ ಸ್ಕೀಮ್ ಅಲ್ಲ, ಇದು ಕೇಂದ್ರ ಸರ್ಕಾರದ ಸ್ಕೀಮು. ಕೇಂದ್ರದಲ್ಲಿ ಕಾಂಗ್ರೆಸ್ ಸರ್ಕಾರ ಬಂತು, ನಾನ್ ಗೆದ್ರಷ್ಟೇ ಸಿಗೋದಿಲ್ಲ, ಕೇಂದ್ರದಲ್ಲಿ ಕಾಂಗ್ರೆಸ್ ಸರ್ಕಾರ ಬರಬೇಕು. ಸೊ ಇಟ್ಸ್ ನಾಟ್ ಮೈ ಪರ್ಸನಲ್ ಏನೋ ಸ್ಟೇಟ್ಮೆಂಟ್ ಕೊಡ್ತಾ ಇಲ್ಲ, ನಾನು ಪಾರ್ಟಿ ಬಗ್ಗೆ ಹೇಳ್ತಾ ಇದ್ದೀನಿ. ಕಾಂಗ್ರೆಸ್ ಪಕ್ಷಕ್ಕೆ ಮೆಜಾರಿಟಿ ಬಂತು, ಕೇಂದ್ರದಲ್ಲಿ ಕಾಂಗ್ರೆಸ್ ಸರ್ಕಾರ ಬಂತು ಅಂದ್ರೆ ಈ ಪ್ರಣಾಳಿಕೆಯಲ್ಲಿ ಏನೇನಿದೆ ಅದನ್ನ ನಾವು ರಾಜ್ಯದಲ್ಲಿ ಯಾವ ರೀತಿ ಜಾರಿಗೆ ತಂದಿದೀವಿ ಕೇಂದ್ರದಲ್ಲೂ ಜಾರಿಗೆ ತರ್ತೀವಿ ಅಂತ ಅಷ್ಟೇ ಹೇಳಿದ್ವಿ. ಓಕೆ, ಇಲ್ಲಿ ಖುಷಿ ಅನ್ಸುತ್ತೆ. ಒಂದ್ ಕಡೆ 2019 2024 ಏನು ಲೋಕಸಭೆ ಚುನಾವಣೆ ಸಂದರ್ಭ ನೋಡಿದಾಗ ಕರ್ನಾಟಕದಿಂದ ಏಕೈಕ ಕಾಂಗ್ರೆಸ್ ಸಂಸದರು ಡಿ ಕೆ ಸುರೇಶ್ ಅವರು, ಬಟ್ ಈ ಸಲ ಅವರೇ ಇಲ್ಲ, ಆದ್ರೂ ಫಲಿತಾಂಶದಲ್ಲಿ 9 ಸೀಟ್ಗಳನ್ನ ಗೆದ್ರಿ. ಎಲ್ಲೋ ಒಂದ್ ಕಡೆ ಯಾವ ಮಟ್ಟಿಗೆ ಮಾರಲ್ ಸಪೋರ್ಟ್ ಸಿಗ್ತಾ ಇದೆ ಡೆಲ್ಲಿಲಿ? ಯಾಕಂದ್ರೆ ಅಲ್ಲಿ ಪ್ರಿಯಾಂಕಾ ಜಾರಕಿಹೊಳಿ ಅವರು ಇದ್ದಾರೆ, ಒಂದಷ್ಟು ಯಂಗ್ಸ್ಟರ್ಸ್ ಇದ್ದಾರೆ, ಶ್ರೇಯಸ್ ಪಟೇಲ್ ಇದ್ದಾರೆ, ಇವ್ರನ್ನೆಲ್ಲ ನೋಡಿದಾಗ ಹಿರಿಯರು ಅಂದಾಗ ಸಂಸದರಾಗಿ ಫಸ್ಟ್ ಟೈಮ್ ಇರ್ಬೋದು, ಆದರೆ ರಾಜಕೀಯ ಬಂದಾಗ ನಿಮಗೆ ಸುದೀರ್ಘ ಅನುಭವ ಇದೆ, ನೀವು ಯಾರ ಹತ್ರ ಸಜೆಷನ್ಸ್ ತಗೋತಿದ್ದೀರಾ ಅಥವಾ ನೀವು ಯಾರಿಗಾರು ಕೊಡ್ತಾ ಇದ್ದೀರಾ, ಈ 9 ಜನರ ಒಟ್ಟಾರೆ ಕೆಲಸ ಹೇಗೆ ಸಾಗ್ತಾ ಇದೆ ಡೆಲ್ಲಿಲಿ?
ಈಗ ನಮಗೆ ಕೇಂದ್ರದಲ್ಲಿ ಸಪೋರ್ಟ್ ಮಾಡಲಿಕ್ಕೆ ನಮ್ಮ ಆಪೋಸಿಷನ್ ಪಾರ್ಟಿ ಲೀಡರ್ ಇದ್ದಾರೆ ರಾಹುಲ್ ಗಾಂಧಿ ಅವರು. ಸೊ ಅವರು ಕೂಡ ನಮ್ಮೆಲ್ಲರನ್ನ, ಆಲ್ 99 ಆಫ್ ಅಸ್, ಎಲ್ರಿಗೂ ಕೂಡ ಎನಿ ಟೈಮ್ ಯು ಕ್ಯಾನ್ ವಾಕ್ ಇನ್ ಟು ಮೈ ರೂಮ್ ಅಂಡ್ ಡಿಸ್ಕಸ್ ದ ಗ್ರಿವೆನ್ಸಸ್ ಆಫ್ ಯುವರ್ ಸ್ಟೇಟ್ ಆ್ಯಂಡ್ ದ ನೇಷನ್ ಅಂತ ಹೇಳಿದ್ದಾರೆ ಕ್ಲಿಯರ್ ಆಗಿ. ಆಮೇಲೆ ನಮ್ಮ ಕೇಂದ್ರದಲ್ಲೂ ಕೂಡ ನಾವು ಈಗ 3 ತಿಂಗಳಾಯ್ತು, 100 ಡೇಸ್ ಕಂಪ್ಲೀಟ್ ಆಗಿದೆ ನಾನು ಸಂಸದಳಾಗಿ. ಸೊ ಆವಾಗ ಡೆಲ್ಲಿನಲ್ಲಿರುವಾಗ ನೀಟ್ ಬಗ್ಗೆ ನಾವು ಪ್ರತಿಭಟನೆ ಮಾಡಿದ್ವಿ, ಅದೇ ರೀತಿ ಜಾತಿ ಗಣತಿ ಮಾಡಬೇಕು ಅಂತ ಅದ್ರ ಬಗ್ಗೆ ಕೂಡ ಒತ್ತು ಕೊಟ್ವಿ. ಆ್ಯಂಡ್ ದೇರ್ ವಾಸ್ ಸೋ ಮೆನಿ ನ್ಯಾಷನಲ್ ಇಶ್ಯೂಸ್, ಅದ್ರ ಬಗ್ಗೆ ವಾಯ್ಸ್ ರೇಸ್ ಮಾಡಿದ್ವಿ. ಆಮೇಲೆ ಸೊ ಇದೆಲ್ಲದರಲ್ಲಿ ಏನಾಗುತ್ತೆ ಅಂದರೆ, ಸಿ ಆ್ಯಸ್ ಪಾರ್ಟಿ ಇಂಡಿಯಾ ಒಕ್ಕೂಟ, ಸೊ ಇಂಡಿಯಾ ಒಕ್ಕೂಟದ ವಾಯ್ಸ್ ಏನಿದೆ ಅದನ್ನು ನಾವೆಲ್ಲರೂ, ನೀವು ಪ್ರತಿಭಟನೆ ಮಾಡುವಾಗ ನೋಡ್ಬೋದು, ಟಿ ಎಮ್ ಸಿ ಅವ್ರು ಇರ್ತಾರೆ, ಕಾಂಗ್ರೆಸ್ ಪಾರ್ಟಿನವ್ರು ಇರ್ತಾರೆ, ದೆನ್ ಇವರು ಆಮ್ ಆದ್ಮಿ ಇರ್ತಾರೆ, ಆಮ್ ಆದ್ಮಿಯವರು, ಸೊ ಎಲ್ಲಾ ಪಕ್ಷದವರು ಸೇರಿಕೊಂಡು ನಮ್ಮ ಒಟ್ಟಿನ ನಿಲುವಿನ ಬಗ್ಗೆ ನಾವು ಪ್ರತಿಭಟನೆ ಮಾಡ್ತಾ ಇದ್ದೀವಿ. ಸೊ ಹಿಯರ್ ಏನಾಗುತ್ತೆ ಅಂದ್ರೆ, ನಮ್ಮ ಸುರ್ಜೇವಾಲಾಜಿ ಅವರಿದ್ದಾರೆ, ಸೊ ಅವರು ಕೂಡ ಒನ್ಸ್ ಇನ್ ರೆಗ್ಯುಲರ್ ಆಗಿ ಮೀಟಿಂಗ್ ಇರುತ್ತೆ, ಡಿಸ್ಕಷನ್ಸ್ ಇರುತ್ತೆ, ಸೊ ವಿ ಗೆಟ್ ಟು ನೋ ಅವರ್ ಪಾರ್ಟಿ ಸ್ಟ್ಯಾಂಡ್. ಸೊ ದಟ್ ಈಸ್ ಹೌ ವಿ ಆರ್ ಹೆಲ್ಪಿಂಗ್ ಔಟ್ ಈಚ್ ಅದರ್. ಓಕೆ, ಒಂದಿದ್ದು 9 ಆಗಿದೆ, 9 ಇದ್ದಿದ್ದು ಮತ್ತೆ ಮುಂದೆ ಬದಲಾಗುತ್ತೆ. ಲೆಟ್ಸ್ ಕಮ್ ಟು ದಾವಣಗೆರೆ. ನಂಗೆ ತುಂಬ ಖುಷಿ ವಿಚಾರ ಈ ಪ್ರಶ್ನೆ ಕೇಳಲಿಕ್ಕೆ. ತುಂಬ ಎಲ್ಲವನ್ನ ವಿದ್ಯೆಯಿಂದ ಆಗಿರ್ಬೋದು ಅಥವಾ ಅನುಭವದಿಂದಾಗಿ ಆಗಿರ್ಬೋದು ರಾಜಕೀಯನ ನೋಡಿದ್ದೀರಾ, ಏನಾಗಬೇಕು ದಾವಣಗೆರೆ? ದಾವಣಗೆರೆ ಜನರಿಗೆ, ಸ್ಪೆಷಲಿ ನಮ್ಮ ಉತ್ತರ ಭಾಗದಲ್ಲಿರೋ ಜನರಿಗೆ ಏರ್ಪೋರ್ಟ್ ಬೇಕಾಗಿದೆ. ಹೌದು. ಆಮೇಲೆ ಐಟಿ ಬಿಟಿ ಬೇಕಾಗಿದೆ, ಇಂಡಸ್ಟ್ರಿಗಳ ಬಗ್ಗೆ ಬೇಡಿಕೆ ಇದೆ. ಆ್ಯಂಡ್ ಅದೇ ರೀತಿ ನಾವು ಚನ್ನಗಿರಿ, ಮಾಯಕೊಂಡ, ಹರಿಹರ ಮತ್ತು ಜಗಳೂರು, ಹರ್ಪನಹಳ್ಳಿ ಎಲ್ಲ ಕ್ಷೇತ್ರಕ್ಕೆ ಹೋದಾಗ ನೀರಾವರಿ ಯೋಜನೆಗಳು, ಆಮೇಲೆ ಕೆರೆ ಜೋಡಣೆ ಬಗ್ಗೆ ಕೇಳ್ತಾರೆ. 22 ಕೆರೆ ಜೋಡಣೆ ಆಗಿದೆ, ಬಟ್ ಪೈಪ್ ಲೈನ್ ಕಾಮಗಾರಿ ಬಗ್ಗೆ ದುರಸ್ತಿನಲ್ಲಿದೆ, ಅದ್ರ ಬಗ್ಗೆ ಹೇಳ್ತಾರೆ. ಆಮೇಲೆ 57 ಕೆರೆ ಜೋಡಣೆಗಳ ಬಗ್ಗೆ, ಆಮೇಲೆ ಚನ್ನಗಿರಿ ಕ್ಷೇತ್ರದಲ್ಲಿ ರೈಲ್ವೆ ಮಾರ್ಗದ ಬಗ್ಗೆ ಮೊನ್ನೆ ತಾನೇ ಬೇಡಿಕೆ ಇಟ್ಟಿದ್ದಾರೆ ಮತ್ತೆ. ಸೊ ಶಿವಮೊಗ್ಗದಿಂದ ಚಿತ್ರದುರ್ಗ ವಯ ಚನ್ನಗಿರಿ ಹಾಸೋದ್ರೆ ಅಲ್ಲಿ ಅಡಿಕೆ ಬೆಳೆನ ಅವರು ಡೆಲ್ಲಿ ಅಥವಾ ನಾರ್ತ್ ಇಂಡಿಯಾಗೆ ವ್ಯಾಗನ್ ಥ್ರೂ ಕಳಿಸ್ಲಿಕ್ಕೆ ಈಸಿ ಆಗುತ್ತೆ ಅಂತ ಅಡಿಕೆ ಬೆಂಬಲ ಬೆಲೆ ಬಗ್ಗೆ ಕೇಳ್ತಾರೆ. ಆ್ಯಂಡ್ ಅಬೌಟ್ ಬೈ ಪ್ರಾಡಕ್ಟ್ಸ್ ಬಗ್ಗೆ, ಮಾರ್ಕೆಟಿಂಗ್ ಬಗ್ಗೆ, ಆ್ಯಂಡ್ ಮೇನ್ಲಿ ಇಂಪೋರ್ಟಿಂಗ್ ಅರೆಕನಟ್ ಫ್ರಮ್ ದ ನೇಬರಿಂಗ್ ಸ್ಟೇಟ್ಸ್, ಅದರ ಬಗ್ಗೆ ಒಂದು ಸ್ಟ್ರಾಂಗ್ ಆಗಿ ನೀವು ವಾಯ್ಸ್ ರೇಸ್ ಮಾಡಿ ಅಂತ ಹೇಳ್ತಾರೆ. ಸ್ಟಾಪ್ ಇಂಪೋರ್ಟ್ ಅಂತಲೇ ಅವರ ಒಂದು ಬೇಡಿಕೆ ಇದೆ. ಸೊ ಇದ್ರ ಬಗ್ಗೆ ಡೆಫಿನೆಟ್ಲಿ ಬರೋ ವಿಂಟರ್ ಸೆಷನಲ್ಲಿ ಮಾತಾಡಬೇಕು ಅಂದ್ಕೊಂಡಿದ್ದೀನಿ. ಆ್ಯಂಡ್ ನಮ್ಮ ಮಾಯಕೊಂಡದಲ್ಲಿ ಆಮೇಲೆ ಪ್ರವಾಸೋದ್ಯಮಗಳು, ಸಂತೆಬೆನ್ನೂರು ಪುಷ್ಕರಣಿ ಇದೆ, ಹರಿಹರೇಶ್ವರ ಟೆಂಪಲ್, ಆಮೇಲೆ ನಮ್ಮ ಜಗಳೂರಿನಲ್ಲಿ ಕೊಂಡುಕುರಿ, ಅದರ ಸಂರಕ್ಷಣೆ ಬಗ್ಗೆ ಸಾಕಷ್ಟು ಜನರು, ಐ ಥಿಂಕ್ ಟೂರಿಸಂ ನೆಗ್ಲೆಕ್ಟೆಡ್ ಏರಿಯಾ ಆಗಿದೆ. ಸೊ ಅದರ ಬಗ್ಗೆ ಡೆವಲಪ್ ಮಾಡಿದರೆ ದೆರ್ ಇಸ್ ಲಾಟ್ ಆಫ್ ಪೊಟೆನ್ಷಿಯಲ್ ಆ್ಯಂಡ್ ಸ್ಕೋಪ್ ಕಂಪೇರ್ ಟು ಅದರ್ ಕಂಟ್ರೀಸ್ ಗ್ಲೋಬಲಿ. ಅ ಸ್ಮಾಲ್ ಸ್ಟೇಟ್ ಲೈಕ್ ಪ್ಯಾರಿಸ್ ಅಷ್ಟೊಂದು ಟೂರಿಸ್ಟ್ನ ಅಟ್ರ್ಯಾಕ್ಟ್ ಮಾಡುತ್ತೆ. ನಮ್ಮ ಇಂಡಿಯಾದಲ್ಲಿ ಇಷ್ಟೊಂದು ಟೂರಿಸ್ಟ್ ಸ್ಪಾಟ್ಸ್ ಇದ್ದಾವೆ, ಇಷ್ಟೊಂದು ಇತಿಹಾಸ ಇದೆ ಭಾರತಕ್ಕೆ ಖಂಡಿತ. ಆದರೂ ಕೂಡ ಪುರಿ ಜಗನ್ನಾಥ್ ಅಂತೆ, ಆಮೇಲೆ ವಿ ಹ್ಯಾವ್ ಆರ್ ಹಿಂದೂ ಪಿಲಿಗ್ರಿಮ್ ಸೆಂಟರ್ಸ್ ಇದ್ದಾವೆ, ಆಮೇಲೆ ಬುದ್ಧಿಸಮ್ನಲ್ಲಿ ವಿ ಹ್ಯಾವ್ ಬೋಧ್ ಗಯಾ ಪ್ಲೇಸ್ ಇದೆ. ಸೊ ಇದೆಲ್ಲದನ್ನು ಕೂಡ ಎಲ್ಲ ಜಾತಿ ಧರ್ಮದ್ದು ವಿಶೇಷವಾಗಿರುವಂತಹ ಟೂರಿಸ್ಟ್ ಸ್ಪಾಟ್ಸ್ ಇದೆ, ಅದನ್ನ ಡೆವಲಪ್ ಮಾಡಿದ್ರೆ ಇನ್ಕಮ್ ಜನರೇಷನ್ ಜಾಸ್ತಿ ಆಗುತ್ತೆ ಅಂತ ನನ್ನ ಅನಿಸಿಕೆ. ಸೊ ಕರ್ನಾಟಕದಲ್ಲೂ ಕೂಡ ಆ ರೀತಿ ಇರುವಂತಹ ಪ್ಲೇಸಸ್ಗೆ ನಮ್ಮ ಸರ್ಕಾರ, ರಾಜ್ಯ ಮತ್ತು ಕೇಂದ್ರ ಸರ್ಕಾರ ಒತ್ತುಕೊಟ್ಟು ಮಾಡಿದರೆ ಇಟ್ ಈಸ್ ರಿಯಲಿ ಗುಡ್. ರೋಡ್ ಕನೆಕ್ಟಿವಿಟಿ, ರೈಲ್ ಕನೆಕ್ಟಿವಿಟಿ ಜೊತೆಗೆ ಇನ್ಫ್ರಾಸ್ಟ್ರಕ್ಚರ್ ಅದು ಡೆವಲಪ್ ಮಾಡಬೇಕಾಗಿದೆ ಅಂತ ಅನಿಸುತ್ತೆ ನನಗೆ. ಆ್ಯಂಡ್ ಅಲಾಂಗ್ ವಿತ್ ದ್ಯಾಟ್ ಮೂಲಭೂತ ಸೌಕರ್ಯಗಳು ಅದು ಆಗಬೇಕಾಗಿದೆ. ಆ್ಯಂಡ್ ನಮ್ಮ ಶಾಲೆಗಳು, ಮೊನ್ನೆ ಮಳೆ ಬಂದು ಸಾಕಷ್ಟು ಕಟ್ಟಡಗಳು ದುರಸ್ತಿಯಲ್ಲಿರೋ ಬಿದ್ದು ಹೋಗಿದ್ದಾವೆ. ಸೊ ಅದರದ್ದು ಒಂದು ಇನ್ಫ್ರಾಸ್ಟ್ರಕ್ಚರ್ ವರ್ಕ್ ಆಗಬೇಕಾಗಿದೆ. ಆ್ಯಂಡ್
ಕ್ವಾಲಿಟಿ ಆಫ್ ಟೀಚಿಂಗ್, ಟೀಚರ್ಸ್ ಒಳ್ಳೆಯವರಿದ್ದಾರೆ, ಸ್ಟೂಡೆಂಟ್ ಎನ್ರೋಲ್ಮೆಂಟ್ ಇನ್ಕ್ರೀಸ್ ಆಗಬೇಕು. ಸೊ ನಾನು ಎಲ್ಲಿ ಹೋದರೂ ಅದನ್ನೇ ಕೇಳ್ತೀನಿ, ಶಾಲೆಯಲ್ಲಿ ಓದಿರುವಂತಹ ಹಳೆ ವಿದ್ಯಾರ್ಥಿಗಳು ದೇ ವುಡ್ ಬಿ ಇನ್ ಅ ಕಂಫರ್ಟಬಲ್ ಪೊಸಿಷನ್. ಸೊ ಈವನ್ ಥ್ರೂ ಯೋರ್ ಚಾನೆಲ್ ಐ ರಿಕ್ವೆಸ್ಟ್ ಎಲ್ಲ ಅಲ್ಯುಮ್ನೈ ಸ್ಟೂಡೆಂಟ್ಸ್ಗೆ ಒಂದು ಹಂಬಲ್ ರಿಕ್ವೆಸ್ಟು, ನಿಮ್ಮ ನಿಮ್ಮ ಸರ್ಕಾರಿ ಶಾಲೆಗಳಿಗೆ ಹೋಗಿಬಿಟ್ಟು ದಯವಿಟ್ಟು ನೀವು ಸಪೋರ್ಟ್ ಮಾಡಿ ಆ್ಯಂಡ್ ಅದನ್ನು ವಿಸಿಟ್ ಮಾಡಿ. ಒನ್ಸ್ ಎ ಇಯರ್ ವಿಸಿಟ್ ಮಾಡಿಕೊಂಡು ಒಂದು ಅಸೋಸಿಯೇಷನ್ ಮಾಡಿಕೊಂಡು ಒಂದೊಂದು ಸರ್ಕಾರಿ ಶಾಲೆಗಳನ್ನು ನೀವು ಅಡಾಪ್ಟ್ ಮಾಡಿದರೆ ಡೆಫಿನೆಟ್ಲಿ ವಿ ಹ್ಯಾವ್ ದ ಬೆಸ್ಟ್ ಟೀಚರ್ಸ್ ಇನ್ ಗೌರ್ಮೆಂಟ್ ಸ್ಕೂಲ್. ಆ್ಯಂಡ್ ಇಫ್ ದೀಸ್ ಅಲುಮ್ನೈಸ್ ಟೇಕ್ ಇನ್ ಚಾರ್ಜ್ ಈ ಸರ್ಕಾರಿ ಶಾಲೆಗಳನ್ನು ಅದರ ಔಟ್ಪುಟ್ನ ಇಂಪ್ರೂವ್ ಮಾಡ್ಬೋದು ಅಂತ ನನ್ನ ಅನಿಸಿಕೆ. ಎಲ್ಲ ಕಡೆ ಸರ್ಕಾರಿ ಶಾಲೆ ಇರುತ್ತೆ, ಬೆಸ್ಟ್ ಟೀಚರ್ಸ್ ಇರ್ತಾರೆ, ಇನ್ಫ್ರಾಸ್ಟ್ರಕ್ಚರ್ ನಾವು ಸೇರಿ ಸರ್ಕಾರ ಜೊತೆಗೆ ನೀವು ಪಬ್ಲಿಕ್ ಪ್ರೈವೇಟ್ ಪಾರ್ಟ್ನರ್ಶಿಪ್ನಲ್ಲಿ ಡೆವಲಪ್ ಮಾಡಿದರೆ ಇಲ್ ಬಿ ಅ ವೆರಿ ಗುಡ್ ವರ್ಕ್. ಆಮೇಲೆ ನಮ್ಮ ಕಾನ್ವೆಂಟ್ಸು ಎಲ್ಲ ಬೆಳೀತಾ ಇದ್ದಾವೆ. ಹಾಗಾಗಿ ಬಡವರು ಕೂಡ ಸಾಲ ಮಾಡಿ ಮಕ್ಕಳನ್ನ ಕಾನ್ವೆಂಟಿಗೆ ಕಳಿಸ್ತಾರೆ ಹೊರತು ಸರ್ಕಾರಿ ಶಾಲೆಗೆ ಕಳಿಸ್ತಾ ಇಲ್ಲ. ಹೌದು. ಸೊ ಅದನ್ನ ಬಿ ಸ್ಟ್ರಾಂಗ್ಲಿ ವರ್ಕಿಂಗ್ ಆನ್ ದಟ್ ಲೈನ್ಸ್. ಇದರಲ್ಲಿ ಪೇರೆಂಟ್ಸ್ ಮೈಂಡ್ ಸೆಟ್ ಬದಲಾಗಬೇಕು ಅಂತ ಅನ್ಸುತ್ತೆ. ಯಾ, ಐ ಥಿಂಕ್ ದ ಫಸ್ಟ್ ಸ್ಟೆಪ್ ಇಸ್ ಇನ್ಫ್ರಾಸ್ಟ್ರಕ್ಚರ್ ಇಂಪ್ರೂವ್ ಮಾಡೋಣ. ಯಾಕಂದ್ರೆ ನೋಡಿದ್ದೀನಿ ನಾನು ಸುಮಾರು ಶಾಲೆಗಳು ವಿಸಿಟ್ ಮಾಡಿದ್ದೀನಿ, ಟಾಯ್ಲೆಟ್ ಫೆಸಿಲಿಟಿ ಇಲ್ಲ. ಸೊ ಅದನ್ನೆಲ್ಲ ಇಂಪ್ರೂವ್ ಮಾಡಬೇಕಾಗಿದೆ. ಆ್ಯಂಡ್ ದೆನ್ ಕಮಿಂಗ್ ಟು ಅವರ್ ಹಾಸ್ಪಿಟಲ್ಸ್ ಫ್ರಮ್ ದ ಲೋವೆಸ್ಟ್ ಲೆವೆಲ್, ಪಿ ಹೆಚ್ ಸಿಸ್ ಇರುತ್ತೆ, ಪ್ರಾಥಮಿಕ ಆರೋಗ್ಯ ಕೇಂದ್ರಗಳು, ದೆನ್ ಕಮ್ಯುನಿಟಿ ಹೆಲ್ತ್ ಸೆಂಟರ್ಸು, ತಾಲೂಕು ಆಸ್ಪತ್ರೆಗಳು, ಜಿಲ್ಲಾ ಆಸ್ಪತ್ರೆಗಳು. ಸೊ ಇಲ್ಲೆಲ್ಲ ನಾವು SSK ಟ್ರಸ್ಟಿಂದ ಹೆಲ್ತ್ ಕ್ಯಾಂಪ್ಸ್ ಎಲ್ಲ ಮಾಡಿ ಫಸ್ಟ್ ಹ್ಯಾಂಡ್ ಎಕ್ಸ್ಪೀರಿಯನ್ಸ್ ಆಗಿದೆ. ಯಾವ ರೀತಿ ಇನ್ಫ್ರಾಸ್ಟ್ರಕ್ಚರ್ ಇದೆ, ಡಾಕ್ಟರ್ಸ್ ಯಾವ ರೀತಿ ಇದ್ದಾರೆ, ಅಲ್ಲಿ ಕೊರತೆಗಳೇನಿದ್ದಾವೆ ಅನ್ನೋದ್ರ ಸಂಪೂರ್ಣ ಅರಿವಿದೆ. ಸೊ ಅದನ್ನು ಕೂಡ ಇಂಪ್ರೂವ್ ಮಾಡ್ಕೊಳ್ತಾ ಬರಬೇಕು ಅಂತ ಮೀಟಿಂಗ್ಸ್ ಎಲ್ಲ ಮಾಡಿದ್ದೀವಿ ನಮ್ಮ ಡಿಸ್ಟ್ರಿಕ್ಟ್ ಹೆಲ್ತ್ ಆಫೀಸರ್ ಜೊತೆಗೆ. ಆ್ಯಂಡ್ ನಮ್ಮ ಎಲ್ಲ ಶಾಲೆಗಳಿಗೆ ಪಿ ಯು ಡಿಗ್ರಿ ಕಾಲೇಜಸ್ ಹತ್ತಿರ ಇರುವಂತಹ ಹಾಸ್ಟೆಲ್ಸ್, ಹಾಸ್ಟೆಲ್ನಲ್ಲಿ ಇರುವಂತಹ ವ್ಯವಸ್ಥೆಗಳ ಬಗ್ಗೆ, ಕ್ವಾಲಿಟಿ ಆಫ್ ಫುಡ್, ಆಮೇಲೆ ದ ಹೆಲ್ತ್ ಸ್ಟೇಟಸ್ ಆಫ್ ಸ್ಟೂಡೆಂಟ್ಸ್ ಫಾರ್ ಸ್ಟೇಯಿಂಗ್ ದೇರ್, ಅದರ ಬಗ್ಗೆ ಕೂಡ. ಮೋಸ್ಟ್ ಆಫ್ ದ ಚಿಲ್ಡ್ರನ್ ವಿಲ್ ಬಿ ಎನಿಮಿಕ್, ಸೊ ಅದರ ಬಗ್ಗೆ ಕೂಡ ಅವ್ರ ಫುಡ್ ಮೆನ್ಯು ನೋಡಿ ವಿ ರಿಯಲಿ ವಾಂಟ್ ಟು ವರ್ಕ್ ಆ್ಯಂಡ್ ಸಿ ದಟ್ ದ ಚಿಲ್ಡ್ರನ್ ಹೂ ಸ್ಟೇ ಇನ್ ನಮ್ಮ ಸರ್ಕಾರಿ ಶಾಲೆಗಳಲ್ಲಿ ವಿದ್ಯಾಭ್ಯಾಸ ಮಾಡ್ತಾ ಇರುವಂತಹ ಮಕ್ಕಳಿಗೆ ಆ ಒಂದು ರಕ್ತಹೀನತೆ ಇರಬಾರ್ದು ಅನ್ನೋ ನಿಟ್ಟಿನಲ್ಲಿ ಒಂದು ಸ್ವಲ್ಪ ಕಾಂಕ್ರೀಟ್ ಪ್ಲಾನ್ಸ್ ಇದೆ. ಆ್ಯಂಡ್ ನೀರಾವರಿ ಯೋಜನೆಗಳು ರೈತರಿಗೆ, ಆ್ಯಂಡ್ ಕೆರೆ ತುಂಬಿಸೋದು ಸೊ ದಟ್ ಬೋರ್ವೆಲ್ ಅಂಡರ್ ವಾಟರ್ ಗ್ರೌಂಡ್ ವಾಟರ್ ಟೇಬಲ್ ಲೆವೆಲ್ನ ಇಂಪ್ರೂವ್ ಮಾಡಬೇಕು ಅನ್ನೋ ಒಂದು ಬಹಳಷ್ಟು ಯೋಜನೆಗಳಿದೆ. ನಮ್ಮ ಯುವಕರಿಗೂ ಕೂಡ ಉದ್ಯೋಗ ಮೇಳಗಳನ್ನು ಹಾಕಬೇಕು, ಅದ್ರ ಜೊತೆಗೆ ಅವರಿಗೆ ಸಿವಿಲ್ ಸರ್ವಿಸ್ ಎಕ್ಸಾಮ್ಸ್ಗೆ ಆಮೇಲೆ ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಸಪೋರ್ಟಿವ್ ಆಗಿ ವಿ ರಿಯಲಿ ವಾಂಟ್ ಟು ವರ್ಕ್. ಆಮೇಲೆ ಮಹಿಳೆಯರಿಗೆ ಲಾಸ್ಟ್ಲಿ, ಎಷ್ಟೊಂದು ಜನ ಮಹಿಳೆಯರು ನಮಗೆ ಗಾರ್ಮೆಂಟ್ ಫ್ಯಾಕ್ಟ್ರೀಸ್ ಮಾಡಿಕೊಡಿ ಅಂತ ಹೇಳ್ತಾರೆ. ಸೊ ಅದರ ಬಗ್ಗೆ, ಆಮೇಲೆ ಸ್ಮಾಲ್ ಆ್ಯಂಡ್ ಮೀಡಿಯಮ್ ಸ್ಕೇಲ್ ಇಂಡಸ್ಟ್ರೀಸ್ ಬಗ್ಗೆ ಅದನ್ನು ಕೂಡ ಚರ್ಚೆ ಮಾಡ್ತಾ ಇದ್ದೀವಿ. ಆ್ಯಂಡ್ ಇನ್ನು 100 days ಆಗಿದೆ, ಬರೋ ದಿನಗಳಲ್ಲಿ ಡೆಫಿನೆಟ್ಲಿ ಅಗ್ರಿ ವಿತ್ ಯು. ವೀಕ್ಷಕರೇ, 5 ವರ್ಷದಲ್ಲಿ ಯಾರೋ ಒಬ್ಬ ಜನಪ್ರತಿನಿಧಿ ಅಣೆಕಟ್ಟನ್ನು ಕಟ್ಟಿಸ್ಬಿಡ್ತಾರೆ ಅನ್ನೋದು ಸುಳ್ಳು. ಬಟ್ ಆದರೆ ಇರುವಂಥ 5 ವರ್ಷದಲ್ಲಿ ಕರೆಕ್ಟಾಗಿ ಪ್ಲ್ಯಾನ್ ಮಾಡಿದ್ರೆ ಏನು ಬೇಕಾದ್ರೂ ಬದಲಾವಣೆಯನ್ನು ತರ್ಬೋದು, ಅಥವಾ ಬದಲಾವಣೆ ತರೋ ನಂಬಿಕೆಯನ್ನು ಮತದಾರರಲ್ಲಿ ಮೂಡಿಸ್ಬೋದು. ನಾನು ಸಣ್ಣ ಪ್ರಶ್ನೆ ಕೇಳಿದೆ, ಫುಲ್ ಡೀಟೇಲ್ ಹೇಳ್ಬಿಟ್ರು. ಹೆಲ್ತು, ಎಜುಕೇಷನ್ನು, ಕೃಷಿ ಆಗಿರ್ಬೋದು, ಮಹಿಳೆಯರ ಸಬಲೀಕರಣ ಆಗಿರ್ಬೋದು, ಗಾರ್ಮೆಂಟ್ಸು, ಫ್ಯಾಕ್ಟ್ರಿ, ತುಂಬ ವಿಷನ್ ಇದೆ. ಎಲ್ಲಕ್ಕಿಂತ ಅತಿ ದೊಡ್ಡ ಮಟ್ಟದಲ್ಲಿ ಕಾಡುವಂಥ ಪ್ರಶ್ನೆ, ಎಜುಕೇಷನ್ ಮುಗಿಯುತ್ತೆ, ಕೆಲಸ. ಎಷ್ಟೋ ಜನ ಅಪ್ಪ ಅಮ್ಮನ ಜೊತೆ 16-18 ವರ್ಷ ಇರ್ತಾರೆ, ಸಾಯೋವರೆಗೂ ಕೊಡೆಗೋಗಿ ಬೆಂಗಳೂರಲ್ಲಿ ಸೆಟ್ಲ್ ಆಗ್ತಾರೆ, ಯಾವುದೋ ದೇಶದಲ್ಲಿ ಸೆಟ್ಲ್ ಆಗ್ತಾರೆ. ಅವ್ರಿಗೇನೋ ತುಂಬ ಲಕ್ಷಗಟ್ಟಲೆ ಸಂಬಳ ಬೇಕಾಗಿಲ್ಲ, ಇಲ್ಲೇ ಬದುಕುವಂಥ ಒಂದಷ್ಟು ಫ್ಯಾಕ್ಟ್ರಿಗಳು ಬಂದರೆ ತುಂಬ ಒಳ್ಳೆಯದು. ಇದು ಪ್ರತಿ ಸಂಸದರು ಅಥವಾ ಪ್ರತಿ ಶಾಸಕರಿಗೂ ಇರುವಂಥ ಈಗ ಯಂಗ್ ಜನ್ರೇಷನ್ ಕೇಳ್ತಿರುವಂಥ ಪ್ರಶ್ನೆ. ಆ ನಿಟ್ಟಿನಲ್ಲಿ ಏನಾದರೂ, ಯಾಕಂದರೆ ಶಾಲೆಗಳ ಅಭಿವೃದ್ಧಿ, ಎಜುಕೇಷನ್ನು ಎಲ್ಲವೂ ಆಗಿಬಿಡುತ್ತೆ, ವಾಟ್ ನೆಕ್ಸ್ಟ್ ಅನ್ನೋದೇ ಗೊತ್ತಾಗಲ್ಲ. ಸೊ ಇದ್ರ ಬಗ್ಗೆ ಕೂಡ ನನಗೆ ಪಾರ್ಲಿಮೆಂಟ್ನಲ್ಲಿ ಕ್ವೆಶನ್ ಅವರ್ನಲ್ಲಿ ನಮ್ಮ ಮಿನಿಸ್ಟರ್ ಫಾರ್ ಇಂಡಸ್ಟ್ರಿ
ಜಿತಿನ್ ಪ್ರಸಾದ್. ಸಾರಿ ಇಂಟರಪ್ಟ್ ಮಾಡ್ತೀನಿ, ಬೆಳಗ್ಗೆ 5:30 ಹೋಗಿ ಕ್ವೆಶ್ಚನ್ಸ್ ಹಾಕಿ ಬಂದಿದ್ರಾ? ಹೇಗೆ ರಾತ್ರಿ 12 ಗಂಟೆ ಮೇಲೆ ಆನ್ಲೈನ್ ಅಪ್ಲೋಡ್ ಮಾಡಬಹುದು? ಈಗ ಆನ್ಲೈನ್ ಆನ್ಲೈನ್ ಇದೆ, ನಮ್ ಪೋರ್ಟಲ್ ಇರುತ್ತೆ, ಅಲ್ಲಿ ಅಪ್ಲೋಡ್ ಮಾಡಬಹುದು. ಅಂಡ್ ಅದರ ಜೊತೆಗೆ ಫಿಸಿಕಲಿ ಆಲ್ಸೋ ಹೋಗಿ ವಿ ಕ್ಯಾನ್ ಗಿವ್ ಇಟ್ ಟು ದ ರೆಸ್ಪೆಕ್ಟಿವ್ ಸ್ಪೀಕರ್ ಅವರಿಗೂ ಕೂಡ ಸಬ್ಮಿಟ್ ಮಾಡಬಹುದು. ಸೊ ಜಿತಿನ್ ಪ್ರಸಾದ್ ಅವರಿಗೆ ಈ ಪ್ರಶ್ನೆ ಕೇಳಿದ್ವಿ, ಲೈಕ್ ನಮ್ಮ ದಾವಣಗೆರೆಯಲ್ಲಿ ಇಂಜಿನಿಯರಿಂಗ್ ಕಾಲೇಜಸ್ ಇವೆ, ಹತ್ರದಲ್ಲಿ ಶಿವಮೊಗ್ಗ ಮತ್ತೆ ಹುಬ್ಳಿನಲ್ಲಿ ಏರ್ಪೋರ್ಟ್ ವ್ಯವಸ್ಥೆ ಕೂಡ ಇದೆ. ಅಂಡ್ ಸೊ ಇಟ್ಸ್ ಇನ್ಫ್ರಾಸ್ಟ್ರಕ್ಚರ್ ಇಸ್ ವೆಲ್ ಡೆವಲಪ್ಡ್ ಇನ್ ದಾವಣಗೆರೆ, ರೈಲ್ ಕನೆಕ್ಟಿವಿಟಿ ಚೆನ್ನಾಗಿದೆ, ರೋಡ್ ಕನೆಕ್ಟಿವಿಟಿ ಚೆನ್ನಾಗಿದೆ. ಸೊ ಆದ್ರಿಂದ ವಿ ರಿಕ್ವೆಸ್ಟ್ ಯು ಟು ಇನ್ವೆಸ್ಟ್ ಮೋರ್ ಆನ್ ಇನ್ ದ ಐಟಿ ಬಿಟಿ ಸೆಕ್ಟರ್ ಅಂತ ಹೇಳಿ ಪ್ರಶ್ನೆ ಕೇಳಿದ್ವಿ. ಸೊ ಅದನ್ನು ಕೂಡ ಅವರು ಪಾಸಿಟಿವ್ ಆಗಿ ಹೇಳಿದ್ದಾರೆ. ಅದ್ರ ಬಗ್ಗೆ ಕನ್ಸರ್ನ್ ಡಿಪಾರ್ಟ್ಮೆಂಟ್ನು ಕರೆದು ಅವ್ರ ಜೊತೆ ಕೂಡ ನಾನು ಚರ್ಚೆ ಮಾಡಿದ್ದೀನಿ, ಡಿ ಸಿ ಅವರು ಕೂಡ ಮಾತಾಡಿದ್ದಾರೆ. 2 ಎಕರೆ ಪ್ರದೇಶ ಹರಿಹರದಲ್ಲಿ ಅದನ್ನು ಗುರುತಿಸ್ಬಿಟ್ಟು ದಟ್ ವರ್ಕ್ ಇಸ್ ಪೇಪರ್ ವರ್ಕ್ ನಡೀತಾ ಇದೆ. ಸೊ ಡೆಫಿನೆಟ್ಲಿ ಈ ಪೀರಿಯಡ್ ಮುಗಿಯುವಷ್ಟರಲ್ಲಿ ರಾಜ್ಯದಲ್ಲಿ ಕರ್ನಾಟಕ ಸರ್ಕಾರ ಇದೆ, ಉಸ್ತುವಾರಿ ಸಚಿವರು ಸಪೋರ್ಟ್ ಇದೆ, ಶಾಸಕರೆಲ್ಲರೂ ಇದ್ದಾರೆ. ಐ ಥಿಂಕ್ ವಿ ಕ್ಯಾನ್ ಡೆಫಿನೆಟ್ಲಿ ಸಿ ದಟ್ ದಿಸ್ ಡ್ರೀಮ್ ಬಿಕಮ್ಸ್ ಅ ರಿಯಾಲಿಟಿ. ಹರಿಹರ ಒಂದು ಬಿಟ್ಟು ಇನ್ನೆಲ್ಲ 7 ಕ್ಷೇತ್ರದಲ್ಲಿ ಕಾಂಗ್ರೆಸ್ ಶಾಸಕರೇ ಇದ್ದಾರೆ, ಹೀಗಾಗಿ ಅದು ಒಂದು ರೀತಿ ನಿಮಗೆ ಹೆಚ್ಚಿನ ಬಲವನ್ನ ತುಂಬಿದಂಗೆ. ಹಾಗೆ ಅವ್ರಿಗೂ ಕೂಡ ನಿಮ್ಮ ಮೇಲೆ ನಂಬಿಕೆ, ಸಂಸದರು ನಮ್ಮವರೇ ಇದ್ದಾರೆ ಏನೋ ತಗೊಂಬರ್ತಾರೆ ಅಂತ. ಈ ದಾವಣಗೆರೆ ಜಿಲ್ಲೆ ಅಥವಾ ದಾವಣಗೆರೆಯಲ್ಲಿ ಬರುವಂತ 8 ವಿಧಾನಸಭಾ ಕ್ಷೇತ್ರಗಳನ್ನ ನೋಡಿದಾಗ ನನಗೆ ಗೊತ್ತಿಲ್ಲ, ನಾನು ಈ ಕ್ಷೇತ್ರದವನಲ್ಲ, ನಾನು ಮೈಸೂರು ಭಾಗದವನು, ತುಂಬಾ ಜನ ಹೇಳೋದು ಮಳೆ ಮೇಲೆ ಆಧಾರಿತವಾಗಿದೆ ವ್ಯವಸಾಯ ಅಂತ, ಕೆರೆಗಳು ತುಂಬಿಸ್ಬೇಕು. ಯಾಕಂದ್ರೆ ನಾನು ನಿನ್ನೆ ಜಗಳೂರು MLA ಅವ್ರ ಜೊತೆ ಮಾತಾಡ್ತಾ ಇದ್ದೆ, ಮಳೆ ಬಂದ್ರೆ ಓಕೆ, ಹೀಗಾಗಿ ನೀರಾವರಿ ಯೋಜನೆಗಳನ್ನ ದೊಡ್ಡ ಮಟ್ಟದಲ್ಲಿ ಮಾಡಬೇಕು, ರೈತರು ನಗ್ತಾ ಇದ್ದಾರೆ ನಾವು ಖುಷಿಯಾಗಿರ್ಬೋದು ಅಂತ. ಆ ನಿಟ್ಟಿನಲ್ಲಿ ಏನ್ ಅನ್ಸುತ್ತೆ? ಸ್ಪೆಷಲಿ ನಮ್ಮ ಕೊನೆ ಭಾಗದ ರೈತರು ಅಂತ ಹೇಳ್ತೀವಲ್ಲ, ಕೊಂಡಜ್ಜಿಯಲ್ಲಿ ಈಗ ಹರಿಹರ ಹರ್ಪನಹಳ್ಳಿ ಅಲ್ಲೆಲ್ಲ ತುಂಗಭದ್ರಾ ನದಿ ಹರಿದೋಗುತ್ತೆ. ಸೊ ಅಲ್ಲಿ ಅಷ್ಟು ಸಮಸ್ಯೆ ಆಗಿಲ್ಲ, ಚೆಕ್ ಡ್ಯಾಮ್ ಬ್ಯಾರೇಜಸ್ ಹಾಕೊಂಡು ನೀರು ಎಳ್ಕೊಂತಾರೆ ಅವರೆಲ್ಲ. ಬಟ್ ಮಾಯಕೊಂಡ ಆಯಿತು, ಆಮೇಲೆ ಜಗಳೂರು ಕ್ಷೇತ್ರದಲ್ಲಿ ಕೆರೆಗಳು ತುಂಬಿಸ್ಬೇಕು, ಕೆರೆ ಜೋಡಣೆ ಕೆಲಸ ಮಾಡಬೇಕಾಗತ್ತೆ. ಆಮೇಲೆ ನಮ್ಮ ಚನ್ನಗಿರಿ ಕ್ಷೇತ್ರದಲ್ಲಿ ಸಾಸಿವೆಹಳ್ಳಿ ಏತ ನೀರಾವರಿ ಯೋಜನೆ, ಆಮೇಲೆ ಹರಿಹರದಲ್ಲಿ ಭೈರನ್ಪಾದ ಏತ ನೀರಾವರಿ ಯೋಜನೆ ಬಗ್ಗೆ ಬೇಡಿಕೆ ಇದೆ. ಸೊ ಎಲ್ಲ ನಮ್ಮ ಮೈನರ್ ಇರಿಗೇಷನ್ ಮೇಜರ್ ಇರಿಗೇಷನ್ ಡಿಪಾರ್ಟ್ಮೆಂಟ್ನವ್ರನ್ನ ಕರೆದು, ರೈತ ಮುಖಂಡರನ್ನು ಕರೆದು ಅವ್ರ ಜೊತೆ ಚರ್ಚೆ ಮಾಡಿ ಒಟ್ಟಾರೆ ವಿ ಆರ್ ಟ್ರೈಂಗ್ ಟು ಬ್ರಿಂಗ್ ಆಲ್ ಸ್ಟೇಕ್ ಹೋಲ್ಡರ್ಸ್ ಟುಗೆದರ್. ಜೊತೆಗೆ ಮಲ್ಲಿಕಾರ್ಜುನ ಅವ್ರ ವಿಷನ್ ಕೂಡ ಇದೆ. ಅಂಡ್ ವಿ ಮಾನ್ಸೂನ್, ಬಿಫೋರ್ ಮಾನ್ಸೂನ್ ನಮ್ಮ ಏನು ಚಾನೆಲ್ಗಳು ಹೂಳೆತ್ತೋ ಕೆಲಸ ಆಯಿತು. ದೀಸ್ ಆರ್ ಆಲ್ ವೆರಿ ಬೇಸಿಕ್ಸ್ ಬಟ್ ದೇ ಆರ್ ವೆರಿ ಇಂಪಾರ್ಟೆಂಟ್. ಈ ಸಲ ಒಳ್ಳೆ ಮಳೆ ಆಗಿದೆ, ಚಾನೆಲ್ಗಳು ಹೂಳೆತ್ತಿಲ್ಲ, ದೀಸ್ ಆರ್ ಅದರಿಂದ ನೀರು ಮುಟ್ಟಿಲ್ಲ ಅನ್ನೋ ಸಮಸ್ಯೆಗಳು ಹೌದ್ರಾ. ಸೊ ಇದ್ರ ಬಗ್ಗೆ ಕೂಡ ಒತ್ತು ಕೊಡ್ತೀನಿ. ಓಕೆ, ಶಾಸಕರುಗಳ ಜೊತೆ ಎಲ್ಲ ಸಭೆ ಅಥವಾ ಸರ್ವಪಕ್ಷದ ಸಭೆ ಎಲ್ಲ ನಡೆಯುತ್ತಿದೆಯಾ, ಹೇಗೆ? ಅದು ಇನ್ನ ಸ್ಟಾರ್ಟ್ ಆಗಿಲ್ಲ. ಈಗ ಆಗ್ತಾ ಇರೋದು ಏನು ಅಂದ್ರೆ ನಮ್ಮ ಅಭಿನಂದನಾ ಕಾರ್ಯಕ್ರಮ ನಡೀತಾ ಇದೆ. ಸೊ ಪ್ರತಿಯೊಂದು ತಾಲೂಕಿಗೆ ಹೋಗಿ ಅಲ್ಲಿ ನಮ್ಮ ಶಾಸಕರು ಮತ್ತೆ ಬ್ಲಾಕ್ ಅಧ್ಯಕ್ಷರು, ಕಾಂಗ್ರೆಸ್ ಪಕ್ಷದ ಮುಖಂಡರಿರ್ತಾರೆ, ಕಾರ್ಯಕರ್ತರು, ಅವ್ರನ್ನೆಲ್ಲ ಅಭಿನಂದಿಸಿ ಜೊತೆಗೆ ಸಮಸ್ಯೆಗಳ ಬಗ್ಗೆ ಒಂದು ಇಂಟ್ರಾಕ್ಷನ್ ನಡೀತಾ ಇದೆ. ಅದೇ ರೀತಿ ಗ್ರಾಮ ಪಂಚಾಯತ್ ಮಟ್ಟದಿಂದ ಕೂಡ ಲೀಡರ್ಸ್ ಬಂದು ಸಲಹೆ ಕೊಡ್ತಾ ಇದ್ದಾರೆ, ಬೇಡಿಕೆಗಳನ್ನು ಮುಂದಿಡ್ತಾ ಇದ್ದಾರೆ. ಅದನ್ನು ಕೂಡ ಎಲ್ಲ ಸೆಗ್ರಿಗೇಟ್ ಮಾಡಿಬಿಟ್ಟು ಎಜುಕೇಷನ್, ಹೆಲ್ತ್, ರೋಡ್ ವರ್ಕ್ ಅಂತೆ, ಆಮೇಲೆ ಇದು BSNL ಸಿಗ್ನಲ್ ಬಗ್ಗೆ ಕೇಳ್ತಾ ಇದ್ದಾರೆ. ಸೊ ಎವ್ರಿ ಒನ್ ಅವ್ರದೇ ಸಮಸ್ಯೆ ದೊಡ್ಡ ಸಮಸ್ಯೆ ಅದರ. ಸೊ ವಿ ಆರ್ ಟ್ರೈಂಗ್ ಟು ಸಿ ಲಿವ್ ಅಪ್ ಟು ದೇರ್ ಎಕ್ಸ್ಪೆಕ್ಟೇಷನ್ಸ್. 24 ಗಂಟೆ ಸಾಕಾಗ್ತಿದ್ಯಾ? ಇಲ್ಲ ಅಲ್ಲ, ಯಾಕಂದ್ರೆ ನನ್ನೆ ಮಾತಾಡುವಾಗ ಮಧ್ಯಾಹ್ನ 2 ಗಂಟೆವರೆಗೂ ಕಾರ್ಯಕ್ರಮ ಇದೆ ಅಂದ್ರಿ. ಮಧ್ಯಾಹ್ನ 2 ಗಂಟೆಗೆ ಬಂದ್ರೆ ನೀವ್ ಎದಳ್ಲಿಲ್ಲ ಅಂದ್ರೆ ಜನ ಹೋಗಲ್ಲ, ನೀವಾಗೆ ಎದಳ್ಬೇಕು. ಆದ್ರೂ ಎಲ್ಲರ ಸಮಸ್ಯೆನ ಆಲಿಸುವಂತ ಪ್ರಯತ್ನ ಪ್ರಾಮಾಣಿಕವಾಗಿ ಆಗ್ತಾ ಇದೆ, ಅದನ್ನ ಸರಿಪಡಿಸೋ, ಯಾಕಂದ್ರೆ ಕೇಳಿದ ತಕ್ಷಣ ಎಲ್ಲ ಆಗೋಗಲ್ಲ. ಹೇಗೆ ಸಾಧ್ಯ ಮೇಡಮ್? ಹೇಗೆ ಸಾಧ್ಯ ಅಂದ್ರೆ ಒಂದು ಒಳ್ಳೆ ವ್ಯವಸ್ಥೆ ಇರ್ಬೇಕು. ಇದು ಸಂಸದರು ಅಥವಾ ಶಾಸಕರು ಒಬ್ಬರೇ ಮಾಡೋ ಕೆಲಸ ಅಲ್ಲ, ಇದು ವ್ಯವಸ್ಥೆ, ಸರ್ಕಾರದ ವ್ಯವಸ್ಥೆ, ನಮ್ಮ MP ಕಾನ್ಸ್ಟಿಟ್ಯುಯೆನ್ಸಿನಲ್ಲಿರೋ ವ್ಯವಸ್ಥೆ. ಸರ್ಕಾರ ಈಸ್ ದ ಎಲೆಕ್ಟೆಡ್ ರೆಪ್ರೆಸೆಂಟೇಟಿವ್, ಮತ್ತೆ
ನಮ್ಮ ಎಂಪ್ಲಾಯೀಸ್ ಗೌರ್ಮೆಂಟ್ ಎಂಪ್ಲಾಯೀಸ್ ಇರ್ತಾರೆ. ಸೊ ಇವರು ಕೂಡ ಸರಿಯಾಗಿ ಕಮ್ಯುನಿಕೇಷನ್ ಇದ್ದು ಒಂದು ಎಥಿಕಲ್ ರೆಸ್ಪಾನ್ಸಿಬಿಲಿಟಿ ಇದ್ದರೆ ಮಾತ್ರ ಸಾಧ್ಯ ಅಂತ ನನಗೆ ಅನಿಸುತ್ತೆ. ಈಗ ನಾವು ಏನೇ ಕೆಲಸ ನಮ್ಮ ಹತ್ರ ಬಂದಾಗ, ಒಂದು ರೋಡ್ ವರ್ಕ್ ಇರ್ಬೋದು ಅಥವಾ ಒಂದು ಶಾಲೆ ಕಟ್ಟಡದ ಬಗ್ಗೆ ಇರ್ಬೋದು, ಕನ್ಸರ್ನ್ ಡಿಪಾರ್ಟ್ಮೆಂಟಿಗೆ ಕಳಿಸ್ತೀವಿ, ಅದ್ರ ಬಗ್ಗೆ ಫೀಡ್ಬ್ಯಾಕ್ ತೊಗೊತೀವಿ ಸ್ಟೇಟಸಿಂದು. ಸೊ ಆವಾಗ ಅಲ್ಲಿ ಡಿಪಾರ್ಟ್ಮೆಂಟ್ನವರು ಅಲ್ಲಿರೋರು ನಮಗೆ ಸೊಲ್ಯೂಷನ್ ಕೊಡಬೇಕು. ಬರೀ ರೂಲ್ಸ್ ಹೇಳ್ಕೊಳ್ತಾ ಇದ್ರೆ ಆಗೋದಿಲ್ಲ, ಒಂದು ಸೊಲ್ಯೂಷನ್ ಹೇಳಬೇಕು. ಸೊ ಸೊಲ್ಯೂಷನ್ ಹೇಳಿದಾಗ ಮಾತ್ರ ಅದು ಸಾಧ್ಯ. ಪ್ರಾಮಾಣಿಕತೆ ಬೇಕು, ಎಲ್ಲರಲ್ಲೂ ಪ್ರಾಮಾಣಿಕತೆ ಇದ್ರೆ ಅದು ಡೆಫಿನೆಟ್ಲಿ ಇಲ್ಲ. ಟು ಬಿ ಫ್ರಾಂಕ್ ವಿತ್ ಯು, ನಾನು ಕಂಡಿದ್ದು ಕೋರ್ಟಲ್ಲೂ ಸಮಸ್ಯೆಗಳು ಬಗೆಹರಿತಲ್ಲ, ಆದರೆ ಶಾಮ್ನೂರು ಅವ್ರ ಕುಟುಂಬ ಬಗೆಹರಿಸುತ್ತೆ ಅನ್ನೋ ನಂಬಿಕೆ ಇಲ್ಲಿ ಜನರಲ್ಲಿ. ಇವತ್ತು ತುಂಬ ಜನರು ನೋಡಿದೆ, ಇಲ್ಲ ಅದೇನಾಗುತ್ತೆ ನೋಡೋಣ ನೀವು ಹೇಳ್ತಾ ಇದ್ದೀರಾ, ಇಲ್ಲ ನೀವು ಮಾಡ್ರೆ ಮನ್ಸು ಮಾಡ್ರೆ ಆಗುತ್ತೆ ಅಂತ ಜನ ಹೇಳ್ತಿದ್ದಾರೆ. ಒಂದು ರೀತಿಯಲ್ಲಿ ಅದು ಪ್ರೀತಿನೂ ಅನ್ಬೋದು, ಕೆಲವು ಸಲ ಅದನ್ನ ಹಿಂಸೆ ಅನ್ಕೊಳಕ್ಕಾಗಲ್ಲ, ಯಾಕೆಂದರೆ ನಿಮ್ಮ ಕುಟುಂಬದ ಮೇಲೆ ಇರುವಂಥ ನಂಬಿಕೆ ಅಂಥದ್ದು. ಇಂಥ ಸಂದಿಗ್ಧ ಸನ್ನಿವೇಶಗಳನ್ನ ಹೇಗೆ ನಿಭಾಯಿಸ್ತೀರಾ? ನಮ್ಮ ಟೀಮ್ ಇದೆ ಅಲ್ಲ, ಎಸ್ ಪಿ ಅವರಾಯಿತು, ಆಮೇಲೆ ಡಿ ಸಿ ಅವರ ಗಮನಕ್ಕೆ ಬಂದಾಗ, ಸೊ ವಿ ಆರ್ ವರ್ಕಿಂಗ್ ಟುಗೆದರ್ ಟು ಸರ್ವ್ ದ ಪೀಪಲ್ ಆಫ್ ದಾವಣಗೆರೆ ಇನ್ ಅ ಬೆಟರ್ ವೇ. ಸೊ ಆವಾಗ ಅದನ್ನು ಕಾನ್ಫಿಡೆನ್ಸ್ನಲ್ಲಿ ಇಟ್ಕೊಂಡು ವಿ ವರ್ಕ್ ಆ್ಯಸ್ ಅ ಟೀಮ್. ಎಸ್ ಮೇಡಮ್, ಈಗಾಗಲೇ ಮಹಿಳೆಯರ ರಕ್ತಹೀನತೆ ಮತ್ತೊಂದು ಹೆಲ್ತ್ ವಿಚಾರದ ಬಗ್ಗೆ ಮಾತಾಡ್ತಾ ಇದ್ರಿ, ಜೊತೆಗೆ ಸರ್ವೈಕಲ್ ಏನದು ಕ್ಯಾನ್ಸರ್ ಅದ್ರ ಬಗ್ಗೆ ಇಂಜೆಕ್ಷನ್ ಇಲ್ಲ ಅಂತ. ಆ್ಯಸ್ ಎ ಡಾಕ್ಟರ್ ಆಗಿ ಯಾವೆಲ್ಲ ಹೆಲ್ತ್ ಪಾಲಿಸಿಗಳು ಹೆಣ್ಮಕ್ಳ ವಿಚಾರದಲ್ಲಿ ಬಂದರೆ ಒಳ್ಳೇದನ್ಸುತ್ತೆ? ಸಿ ಈಗ ಸದ್ಯದ ನಮ್ಮ ಇಡೀ ಐ ಥಿಂಕ್ ಗ್ಲೋಬಲಿ ಇಶ್ಯೂ ಇರೋದು ನಾನ್ ಕಮ್ಯುನಿಕಬಲ್ ಡಿಸೀಸಸ್, ಅದರಲ್ಲಿ ಮುಖ್ಯವಾಗಿ ಹೈಪರ್ ಟೆನ್ಷನ್, ಸಕ್ಕರೆ ಕಾಯಿಲೆ ಮತ್ತು ಕ್ಯಾನ್ಸರ್ ಸಮಸ್ಯೆಗಳು. ಸೊ ಅದಕ್ಕೋಸ್ಕರ ಕೇಂದ್ರ ಸರ್ಕಾರದಲ್ಲೂ ಕೂಡ ಮಾತಾಡುವಾಗ ನಾನು ಸರ್ವೈಕಲ್ ವ್ಯಾಕ್ಸಿನೇಷನ್ ಬಗ್ಗೆ ಒತ್ತುಕೊಟ್ಟು ಬೇಡಿಕೆ ಇಟ್ಟಿದ್ದೆ. ಅದನ್ನು ಈಗಾಗಲೇ ನಮ್ಮ ಎಸ್ ಎಸ್ ಕೆ ಟ್ರಸ್ಟ್ ಮೂಲಕ ನಾವು ಕಡಿಮೆ ದರದಲ್ಲಿ ಎಚ್ ಪಿ ವಿ ವ್ಯಾಕ್ಸಿನೇಷನ್ ನಮ್ಮ ಸ್ಟೂಡೆಂಟ್ಸಿಗೆ ಕೊಡ್ತಾ ಇದ್ದೀವಿ. ಅದೇ ರೀತಿ ನಾವು ನಮ್ಮ ಇಡೀ ದಾವಣಗೆರೆ ಲೋಕಸಭಾ ಕ್ಷೇತ್ರದ ಒಂದು ಎಂಟೈರ್ ಕಾನ್ಸ್ಟಿಟ್ಯುಯೆನ್ಸಿನಲ್ಲಿ ಎನ್ ಸಿ ಡಿ ಸ್ಕ್ರೀನಿಂಗ್ಗೆ ಒತ್ಕೊಡೋಣ ಅಂತ. ಇದು ಅಲಾಂಗ್ ವಿತ್ ನಮ್ಮ ಎನ್ ಸಿ ಡಿ ಸೆಲ್ ಇದೆ, ರಾಜ್ಯ ಸರ್ಕಾರದ ಎನ್ ಸಿ ಡಿ ಸೆಲ್, ಅವ್ರ ಜೊತೆ ಎಸ್ ಎಸ್ ಕೆ ಟ್ರಸ್ಟ್ ಪಾರ್ಟ್ನರ್ಶಿಪ್ ಮಾಡ್ಕೊಂಡ್ಬಿಟ್ಟು ಸರ್ಕಾರದಲ್ಲಿ ಏನೇನು ಗ್ಯಾಪ್ಸ್ ಇದೆ ಅದನ್ನು ಫಿಲ್ಅಪ್ ಮಾಡಲಿಕ್ಕೆ ಒಂದು ಕ್ರಿಯಾ ಯೋಜನೆ ರೆಡಿ ಮಾಡ್ತಾ ಇದ್ದೀವಿ ಈಗಾಗಲೇ. ಸೊ ಅದನ್ನು ಕೂಡ ಶೀಘ್ರದಲ್ಲಿ ಲಾಂಚ್ ಮಾಡ್ತೀವಿ. ಸೊ ಸರ್ಕಾರದಲ್ಲಿ ಆಶಾ ವರ್ಕರ್ಸ್ ಇರ್ತಾರೆ, ಅವರು ಪ್ರತಿ 1000 ಪಾಪ್ಯುಲೇಷನ್ಗೆ ಒಬ್ಬರು ಆಶಾ ವರ್ಕರ್ ಇದ್ದಾರೆ. ಸೊ ಎಲ್ಲ ಸ್ಕ್ರೀನ್ ಮಾಡಿಕೊಂಡು ಒಂದು ಕಂಪ್ಲೀಟ್ ಹೆಲ್ತ್ ಡೇಟಾ ಅವ್ರ ಹತ್ರ ಇದೆ ಸರ್ಕಾರದಲ್ಲಿ. ಬಟ್ ಪಾಲಿಸೀಸ್ ಡೇಟಾ ಇದೆ, ನೆಕ್ಸ್ಟ್ ಸ್ಟೆಪ್ ಏನಾಗುತ್ತೆ? ಇ ಸಿ ಜಿ ಸ್ಕ್ರೀನಿಂಗ್ ಆಗಬೇಕಾಗಿದೆ. ಈಗ ನೋಡ್ತಾ ಇದ್ದೀವಿ 35 ವರ್ಷಕ್ಕೆ ಯುವಕರು ಸಾಯ್ತಾ ಇದ್ದಾರೆ ಹಾರ್ಟ್ ಅಟ್ಯಾಕ್ ಆಗಿ. ಹೌದು. ಸೊ ಆದ್ದರಿಂದ ಅಥವಾ ಸ್ಟ್ರೋಕ್ ಆಗ್ತಾ ಇದೆ, ಇದನ್ನು ಅರ್ಲಿ ಸ್ಟೇಜ್ನಲ್ಲಿ ನಾವು ಬ್ಲಾಕ್ಸ್ ಡಿಟೆಕ್ಟ್ ಮಾಡಿದರೆ ಇಟ್ಸ್ ಅ ಲೈಫ್ ಸೇವಿಯರ್. ಸೊ ಹಾಗಾಗಿ ನಾವು ತಾಲೂಕು ಮಟ್ಟದಲ್ಲಿ, ಗ್ರಾಮ ಪಂಚಾಯತ್ ಮಟ್ಟದಲ್ಲಿ ಇ ಸಿ ಜಿ ಸ್ಕ್ರೀನಿಂಗ್ ಪಲ್ಸ್ ಪ್ರೋಗ್ರಾಮ್ ಅಂತ ಅದನ್ನು ಕೂಡ ಸ್ಟಾರ್ಟ್ ಮಾಡೋಣ ಅಂತ. ಆ್ಯಂಡ್ ಅಲಾಂಗ್ ವಿತ್ ದಟ್ ಕ್ಯಾನ್ಸರ್ ಸ್ಕ್ರೀನಿಂಗ್, ಅರ್ಲಿ ಸ್ಟೇಜ್ನಲ್ಲಿ ಕ್ಯಾನ್ಸರ್ ಡಿಟೆಕ್ಟ್ ಆದರೆ ಒಂದು ಔಟ್ ಆಫ್ ಪಾಕೆಟ್ ಎಕ್ಸ್ಪೆಂಡಿಚರ್ ಕಡಿಮೆ ಆಗುತ್ತೆ. ಆಮೇಲೆ ಆ ಕಾಯಿಲೆಗಳ ಬಗ್ಗೆ ಅರಿವಿದ್ರೆ ದೇ ಕ್ಯಾನ್ ಕಮ್ ಗೋ ಟು ದ ಹಾಸ್ಪಿಟಲ್ಸ್, ಹೈಯರ್ ಹಾಸ್ಪಿಟಲ್ಸಿಗೆ ಹೋಗಿ ಸ್ಕ್ರೀನಿಂಗ್ ಮಾಡಿಕೊಂಡು ಇನ್ವೆಸ್ಟಿಗೇಷನ್ಸ್ ಮಾಡ್ಕೋಬೋದು. ಸ್ಕ್ರೀನಿಂಗ್ ಲೆವೆಲ್ನಲ್ಲೂ ಕೂಡ ನಮ್ಮ ಟ್ರಸ್ಟಿಂದ ಸಪೋರ್ಟ್ ಮಾಡಬೇಕು ಅಂತ ಇದೆ. ಸೊ ಒಟ್ಟಾರೆ ನಮ್ಮ ದಾವಣಗೆರೆ ಕ್ಷೇತ್ರದಲ್ಲಿರುವಂತಹ ಜನತೆಗೆ ಆರೋಗ್ಯದ ಬಗ್ಗೆ ಹೆಚ್ಚು ಅರಿವು ಮೂಡಲಿ, ಆರೋಗ್ಯ ಸಬಲೀಕರಣ ಆಗಲಿ ಅನ್ನೋ ನಿಟ್ಟಿನಲ್ಲಿ ನಾವು ಕೆಲಸ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ. ಖಂಡಿತ, ಎಷ್ಟು ಮಾತಾಡಿದ್ರೂ ಮುಗಿಯಲ್ಲ, ತುಂಬ ಪ್ರಶ್ನೆಗಳು ಕೇಳಬೇಕು, ಯಾಕಂದರೆ ತಿಳ್ಕೊಳ್ಳೋದು ತುಂಬ ಇರುತ್ತೆ. ಆದರೂ ನಿಮ್ಮ ಕ್ಷೇತ್ರದ ಮತದಾರರಿಗೆ ಏನು ಹೇಳಲಿಕ್ಕೆ ಇಷ್ಟಪಡ್ತೀರಾ? ನಮ್ಮ ಚಾನಲ್ ಮೂಲಕ 100 ದಿನ ಆಯಿತು, ತುಂಬ ಚೆನ್ನಾಗಿ ಜರ್ನಿ ಸಾಗ್ತಾ ಇದೆ. ಏನಂದರೆ ಅನ್ನ ಬೆಂದಿದೆಯಾ ನೋಡೋಕೆ ಕುಂದಾಗಳು ಸಾಕು ಅಂತ ಹೇಳ್ತಾರೆ. ಸಂಸತ್ನಲ್ಲಿ ನೀವು ಏನು ಮಾತಾಡ್ತೀರಾ ಅನ್ನೋದು ಫಸ್ಟ್ ಸ್ಪೀಚಲ್ಲೇ ಗೊತ್ತಾಗಿದೆ, ತಲುಪೋರಿಗೆಲ್ಲರಿಗೂ ತಲುಪಿದೆ. ಏನು ಭರವಸೆ ಇಟ್ಕೋಬಹುದು ಜನ? ನಮ್ಮ ದಾವಣಗೆರೆ ಲೋಕಸಭಾ ಕ್ಷೇತ್ರದ ಎಲ್ಲ ಜನತೆಗೆ ಮೊದಲನೆಯದಾಗಿ ಮಾಧ್ಯಮದ ಮೂಲಕ ಧನ್ಯವಾದಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ನಾನಿವತ್ತು 25 ವರ್ಷಗಳ ನಂತರ ದಾವಣಗೆರೆಯಲ್ಲಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ, ಅದು ಪ್ರಥಮ ಬಾರಿಗೆ ಮಹಿಳೆ ಸಂಸದಳು ಆಯ್ಕೆ ಆಗಿದ್ದಾರೆ, ನಿಮ್ಮೆಲ್ಲರ ಧ್ವನಿಯಾಗಿ ಕೇಂದ್ರದಲ್ಲಿ ಮಾತಾಡ್ತಾರೆ ಅನ್ನೋ ವಿಶ್ವಾಸದ ಮತವನ್ನು ಚಲಾಯಿಸಿ ನನಗೆ ಆ ಒಂದು ಸ್ಥಾನಮಾನ ಕೊಟ್ಟಿದ್ದೀರಾ. ಸೊ ಆದ್ದರಿಂದ
ನಾನು ಕ್ಷೇತ್ರದ ಸಮಸ್ಯೆ, ರಾಜ್ಯದ ಸಮಸ್ಯೆ ಮತ್ತು ಜೊತೆಗೆ ನಮ್ಮ ಇಂಡಿಯಾದ, ಭಾರತ ದೇಶದ ಸಮಸ್ಯೆಗೂ ಕೂಡ ಒತ್ತು ಕೊಟ್ಟು ಆ್ಯಸ್ ಅ ಟ್ರೂ ಪಾರ್ಲಿಮೆಂಟೇರಿಯನ್ ಐ ವಿಲ್ ಡೆಫಿನೆಟ್ಲಿ ರೆಪ್ರೆಸೆಂಟ್ ಯು. ನಿಮ್ಮ ಒಂದು ಸೇವೆಯನ್ನು ಮಾಡಲಿಕ್ಕೆ ನಾನು ಸದಾ ತಯಾರಿದ್ದೀನಿ. ಆಮೇಲೆ ನಿಮ್ಮ ಈ ಪ್ರೀತಿ ವಿಶ್ವಾಸಕ್ಕೆ ಸದಾ ಋಣಿಯಾಗಿರ್ತೀನಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ತುಂಬ 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 ಖುಷಿ ಆಯಿತು. ನಿಜಕ್ಕೂ ಪರ್ಸನಲ್ ಆಗಿ ನಂಗೆ ತುಂಬ ಖುಷಿ ಆಯಿತು ನಿಮ್ಮ ಸಂದರ್ಶನ ಮಾಡಿ. ಯಾಕಂದರೆ ನಿಮ್ಮಲ್ಲಿರುವಂಥ ವಿಷನ್ನು, ನಿಮ್ಮಲ್ಲಿರುವಂಥ ಆಲೋಚನೆಗಳು, ನಿಮ್ಮಲ್ಲಿರುವಂಥ ದೃಢತೆ, ಸಂಕಲ್ಪ ಜನಕ್ಕೆ ತಲುಪಬೇಕು. ವೀಕ್ಷಕರೇ, ನೀವು ಕೂಡ ದಾವಣಗೆರೆ ಲೋಕಸಭಾ ಕ್ಷೇತ್ರದಲ್ಲಿ ಬರುವಂಥ 8 ವಿಧಾನಸಭಾ ಕ್ಷೇತ್ರಗಳ ಮತದಾರರಾಗಿದ್ದಲ್ಲಿ ದಯವಿಟ್ಟು ಕಾಮೆಂಟ್ ಮೂಲಕ ತಿಳಿಸಿ ನಿಮ್ಮ ಸಂಸದರಿಗೆ ನಿಮ್ಮ ಸಮಸ್ಯೆಗಳು ಏನು ಅಂತ. ಖಂಡಿತವಾಗ್ಲೂ ತಲುಪುತ್ತೆ. ಅವ್ರು ಎಷ್ಟು ಕಾನ್ಫಿಡೆಂಟ್ ಆಗಿ ಮಾತಾಡೋ ಅಂದರೆ 100 ದಿನದಲ್ಲಿ ಏನು ಮಾಡ್ಬೇಕಾದ್ರೆ ನಾ ಮಾಡೋಕ್ಕೆ ಹೊರಟಿದ್ದೀನಿ, ಉಳಿದಿರೋ ಅವಧಿಯಲ್ಲಿ ಖಂಡಿತವಾಗ್ಲೂ ಮಾಡ್ತೀನಿ ಅಂತ. ಬೇಕಾದ್ರೆ ಮ್ಯೂಸಿಕಲ್ ಚೇರ್ನ ಬಿಟ್ಕೊಡ್ತಾರೆ, ಆದರೆ MP ಚೇರ್ನ ಬಿಟ್ಕೊಡಲ್ಲ ಅನ್ನೋದು ಸ್ಪಷ್ಟವಾಗುತ್ತೆ ಅವರ ಮಾತಿನಲ್ಲೇ. ಯಾಕಂದ್ರೆ ನಾನು ಅದಕ್ಕೆ ನ್ಯಾಯ ಒದಗಿಸ್ತೀನಿ ಅನ್ನೋದು ಅವರ ಮಾತಿನಲ್ಲಿ ಗೊತ್ತಾಗುತ್ತೆ. ಇದೇ ಹೊತ್ತಿನ ವಿಶೇಷ, ನೀವು ಕೂಡ ಈ ಎಪಿಸೋಡ್ ಬಗ್ಗೆ ಕಾಮೆಂಟನ್ನು ಮಾಡಿ. ಧನ್ಯವಾದಗಳು. ನಾನು ನಿಮ್ಮ ಯೋಗೇಶ್ ಈಶ್ವರ್.